ನಾವು ಆ ದಾವಿದನ ಜೀವನ ಚರಿತ್ರೆಯನ್ನ ನಾವು ನೋಡ್ಕೊ ಬರ್ತಾ ಇದೀವಿ ದಾವಿದನ ಯಾವ ಒಂದು ಕಾಲ ಸಮಯದ ಘಟನೆಗಳನ್ನ ನೋಡ್ತಾ ಇದೀವಿ ಅಂದ್ರೆ ದಾವಿದನು ಅರಸನಾಗಿದ್ದು ಅನೇಕ ಯುದ್ಧಗಳನ್ನ ಅವನು ದೇವರಿಗೋಸ್ಕರನು ಇಸ್ರೇಲ್ ಜನರಿಗೋಸ್ಕರನು ಮಾಡಿ ಆ ಒಂದು ಮಧ್ಯದಲ್ಲಿ ಆತನ ಮಗನಾದ ಅಪ್ಸಲೋಮಿನಿಂದ ಬಂದ ಸಂಕಷ್ಟಗಳು ಅದಾದ ನಂತರ ಅಫಸೋಮಿನ ಸಾವಿನ ನಂತರ ತಾವಿದನು ಮತ್ತೆ ಎರುಸಲೇಮ್ಗೆ ಹಿಂದಿರುಗುವ ಒಂದು ವಿಷಯ ಆ ಒಂದು ಹಿಂದಿರುಗಿದ ನಂತರ ಆತನು ಸಂ ದೇವರಿಗೆ ದೇವಾಲಯವನ್ನ ಕಟ್ಟೋದಿಕ್ಕೆ ಆತನಲ್ಲಿ ಒಂದು ಬಯಕೆ ಆದರೆ ದೇವರು ಸಾಲಮೂನಿನಿಂದ ಆ ದೇವಾಲಯವನ್ನ ಕಟ್ಟಬೇಕು ಅಂತ ದಾವಿದನಿಗೆ ತಿಳಿಸಿ ದಾವಿದನು ಸುಮ್ಮನೆ ಕೂತುಕೊಳ್ಳದೆ ಆ ಒಂದು ದೇವಾಲಯಕ್ಕೆ ಬೇಕಾಗಿರುವಂತ ಎಲ್ಲಾ ವಸ್ತುಗಳನ್ನ ಅಥವಾ ಎಲ್ಲಾ ಅವಶ್ಯಕತೆಯ ಕಾರ್ಯಗಳನ್ನ ಅದಕ್ಕೆ ತಯಾರಿ ತಯಾರಿ ಮಾಡಿದ್ದನ್ನು ಕೂಡ ನಾವು ನೋಡ್ಬೋದು ಸಹೋದರ ಈ ದಿನದಲ್ಲಿ ಸೊಲಮೂನು ಯಾವ ರೀತಿ ದಾವಿದನ ಮಗನಾಗಿ ಬೆಚ್ಚಬೆಲಿಂದ ಹುಟ್ಟಿದ ಮಗನಾಗಿ ಯಾವ ರೀತಿ ಆತನು ರಾಜಭಾರವನ್ನ ಅಲ್ಲಿ ದಾವಿದನು ಕೊಡ್ತಾನೆ ಅನ್ನುವ ಒಂದು ವಿಷಯವನ್ನೇ ಈ ದಿನದಲ್ಲಿ ನಾವು ನೋಡ್ತೀವಿ ಈ ಒಂದು ಕಾರ್ಯದಲ್ಲಿ ನಮ್ಗೆ ಏನು ಮುಖ್ಯವಾದ ಪಾಠ ಅಂತಾನೂ ಕೂಡ ಸಹೋದರ ನಮಗೆ ತುಂಬಾ ಒಳ್ಳೆಯ ರೀತಿಯಲ್ಲಿ ತಿಳಿಸ್ತಾರೆ ಸೊ ಈಗ ಎಲ್ಲಿ ಪ್ರಾರಂಭ ಮಾಡೋಣ ನಾವು ಅಂತ ನೋಡ್ಬೇಕಾದ್ರೆ ಈಗ ದಾವಿದನು ಎರಸಿಗೆ ಬಂದ ನಂತರ ಅಲ್ಲಿ ನಾವು ನೋಡಿದಂತೆ ನಾವು ನೋಡ್ದಂಗೆ ಅಪ್ಸಲೋಮಿನಿಂದ ಆದ ಗೊಂದಲಗಳಿಂದ ಜನರು ಅಲ್ಲಿ ಹಲ್ಲೋಲ ಕಲ್ಲೋಲ ಅಥವಾ ಒಂದು ಸಮಾಧಾನದ ಪರಿಸ್ಥಿತಿ ಅಲ್ಲಿ ಎರಸ ಇಲ್ಲದೆ ಇರೋದ್ರಿಂದ ಅದನ್ನ ಸರಿಪಡಿಸುವ ಒಂದು ದೃಷ್ಟಿನಲ್ಲಿ ದಾವಿದನು ಅಲ್ಲಿ ಅನೇಕ ಕಾರ್ಯಗಳನ್ನ ಮಾಡಬೇಕಾಗಿತ್ತು ಅಂತ ನೋಡ್ತೀವಿ ಅದಾದ ನಂತರ ಈಗ ಸ್ವಲ್ಪ ವಿಷಯಗಳು ಒಂದು ಒಂದು ಹಂತಕ್ಕೆ ಬಂದಾಗ ಈಗ ನಾವು ಕಡೆ ಕಳೆದ ವಾರದಲ್ಲೂ ಕೂಡ ನೋಡಿದ್ವಿ ಅಪ್ಸಲೋಮನ ತಮ್ಮನಾಗಿರುವ ಅಧಿನೋಜ ಅನ್ನುವ ದಾವಿದನ ಮಗನು ಈಗ ಅರಸನಾಗೋದಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ ಈ ದಿನದಲ್ಲಿ ನಾವು ಯಾವ ಒಂದು ಸತ್ಯ ಬ ಸತ್ಯವೇದ ಭಾಗವನ್ನ ನಾವು ಗಮನಿಸಲಿ ಇದ್ದೀವಿ ಅಂದ್ರೆ ಒಂದು ಅರಸರು ಒಂದನೇ ಅಧ್ಯಾಯ ಒಂದರಿಂದ ಎರಡು ವಚನಗಳು ಮತ್ತು ಹನ್ನೆರಡನೇ ವಚನ ಇದನ್ನ ಒಂದ್ಸರಿ ಓದೋದಕ್ಕೆ ಕೇಳ್ಕೊತೀನಿ ಒಂದು ಅರಸರು ಒಂದನೇ ಅಧ್ಯಾಯ ಒಂದರಿಂದ ಎರಡು ವಚನಗಳು ಒಂದು ದಿನ ತುಂಬಿದ ಮುದುಕನಾಗಿದ್ದನು ಸೇವಕರು ಎಷ್ಟು ಕಂಬಳಿಗಳನ್ನು ಹೊದಿಸಿದರೂ ಅವನಿಗೆ ಬೆಚ್ಚಗಾಗುತ್ತಿದ್ದಿಲ್ಲ ಆದುದರಿಂದ ಅವನ ಸೇವಕರು ಅವನಿಗೆ ನಮ್ಮ ಒಡೆಯನಾದ ಅರಸನಿಗೋಸ್ಕರ ಒಬ್ಬ ಕನ್ಯೆಯನ್ನು ಹುಡುಕತಕ್ಕದ್ದು ಆಕೆಯು ಅರಸನ ಸನ್ಯದಲ್ಲಿ ಇದ್ದುಕೊಂಡು ಅವನನ್ನು ಪರಾಂಬರಿಸಬೇಕು ಆಕೆಯು ನಮ್ಮ ಒಡೆಯನಾದ ಅರಸನ ಮಗಳಲ್ಲಿ ಮಲಗುವುದಾದರೆ ಅವನಿಗೆ ಬೆಚ್ಚುಗಾಗುವುದು ಎಂದು ಹೇಳಿ ಸಾಕಬಹುದು ವಚನ ಈಗ ನನ್ನ ಆಲೋಚನೆಯನ್ನು ಲಾಲಿಸಿ ನಿನ್ನ ಮತ್ತು ನಿನ್ನ ಮಗನಾದ ಸೋಲೋಮನ ಜೀವವನ್ನು ಓಕೆ ಸೊ ಇಷ್ಟು ವಿಷಯಗಳನ್ನ ನಾವು ನೋಡುವಾಗ ಸಹೋದರ ಸಹೋದರರೇ ಇಲ್ಲಿ ನಾವು ಕಳೆದ ವಾರದಲ್ಲಿ ನೋಡೋ ಒಂದು ಪಾಠಕ್ಕೂ ಈ ದಿನದಲ್ಲಿ ನೋಡಿದ್ದ ಒಂದು ವಿಷಯಕ್ಕೂ ಏನಪ್ಪಾ ಅಂತ ನೋಡ್ಬೇಕಾದ್ರೆ ಅಲ್ಲಿ ಈಗ ಅಪ್ಸಲೋಮನ ತಮ್ಮನ ತಮ್ಮನ್ನು ಈಗ ಅರಸನಾಗೋದಿಕ್ಕೆ ಎಲ್ಲಾ ವಿಧವಾದ ಒಂದು ಯೋಜನೆಯನ್ನ ಶುರು ಮಾಡ್ತಾರೆ ಆ ಶುರು ಮಾಡುವಾಗ ಸಹೋದರ ಸಹೋದರೇ ಅಲ್ಲಿ ನಾವು ನೋಡಿದಂತ ಕಾರ್ಯಗಳು ಏನಂದ್ರೆ ಅಲ್ಲಿ ಈಗ ದಾವಿದನು ವಯಸ್ಸಾಗ್ತಾನೆ ಬಂತು ಆ ವಯಸ್ಸಿನ ಆ ಮುದಿ ಆ ವಯಸ್ಸಿಗೆ ಆತನು ಬಂದಾಗ ಅವನಿಗೆ ತುಂಬಾ ಒಂದು ಮೆಚ್ಚುಗೆ ಆಗಿರುವಂತ ಸೈನಿಕನ ಒಡೆಯನಾಗಿರುವ ಒಡೆಯನಾಗಿರುವ ಜೋಹಾಬನು ಕೂಡ ಈಗ ವಯಸ್ಸಾಗ್ತಾನೆ ಬಂತು ಅವನಿಗೂ ಅವರು ಈಗ ಆ ಒಂದು ಸ್ಥಾನವನ್ನ ಬಿಡುವ ಒಂದು ಸಮಯ ಬಂತು ಅವನಿಗೆ ಬದಲಾಗಿ ಇನ್ನೊಬ್ಬ ಸೈನಿಕನನ್ನ ಅಲ್ಲಿ ದಾವಿದನು ನೇಮಕ ಮಾಡುವ ಒಂದು ಸಮಯ ಕೂಡ ಬಂದಿತ್ತು ಇದು ಇನ್ನೊಂದು ವಿಷಯ ಏನಂತ ನೋಡ್ಬೇಕಾದ್ರೆ ಯೋಹಾಬನ ಒಂದು ವಯಸ್ಸು ಮಾತ್ರ ಅಲ್ಲ ದಾವಿದನಿಗೆ ನೋವು ಉಂಟಾಗುವ ಒಂದು ಕೆಲಸವನ್ನ ಯೋಹಬ್ಬನು ಜೋಹಾಬನು ಮಾಡ್ದ ಅಂತ ನಮಗೆ ಗೊತ್ತಿದೆ ಯಾಕೆಂದ್ರೆ ಅಪ್ಸಲೋಮ ಅಪ್ಸಲೋಮಿನ ಸಾವಿಗೆ ಜೋಹಾಬನೆ ಕಾರಣ ಕಾರಣರು ಅಂತ ದಾವಿದನಿಗೆ ಗೊತ್ತಾದ ಗೊತ್ತಾದ ನಂತರ ಆತನ ಮೇಲೆ ಒಂದು ಅವನು ಮಾಡಿದಂತ ಈ ಒಂದು ಕೆಲಸಕ್ಕೆ ದಾವಿದನಲ್ಲಿ ಸ್ವಲ್ಪ ಸಮಾಧಾನ ಆತನಲ್ಲಿ ಇತ್ತು ಅಂತ ನೋಡ್ತೀನಿ ಆದ್ರೆ ನಾವು ವಚನಗಳನ್ನ ಓದಿ ನೋಡುವಾಗ ಜೋಹಾಬನು ಆತನ ಗೆಳೆಯ ಮತ್ತು ಆತನ ಒಂದು ರಾಜನಿಗೆ ಏನು ಒಂದು ಸರಿಯಾದ ರೀತಿಯಲ್ಲಿ ಮಾಡಬೇಕಾಗಿತ್ತೋ ಅದನ್ನೇ ಮಾಡಿದನು ಅಂತ ಕೂಡ ನಾವು ನೋಡ್ಬೇಕಾಗಿದೆ ಸಹೋದರ ಸಹೋದರ ಸೊ ಆ ರೀತಿಯ ವಿಷಯಗಳಲ್ಲಿ ನೋಡುವಾಗ ಈಗ ಅದೋ ನಿಜ ಅನ್ನುವ ಅಪ್ಸಲೋಮಿನ ತಮ್ಮ ಈಗ ಒಂದು ಆ ಯೋಜನೆ ಅಥವಾ ಒಂದು ಪ್ಲಾನ್ ನ ರಚಿಸ್ತಾರೆ ಈ ಪ್ಲಾನ್ ಹಿಂಗೆ ಅಂತ ಹೋಡ್ಬೇಕಾದ್ರೆ ಅಪ್ಸಲೋಮ್ ಯಾವ ರೀತಿ ಒಂದು ವಿಷಯವನ್ನ ಒಂದು ಪ್ಲಾನ್ ನ ಮಾಡಿದ್ರು ಅದೇ ರೀತಿಯಲ್ಲಿ ಅದೋ ನಿಜ ಕೂಡ ಅಲ್ಲಿ ನಾವು ನೋಡುವಾಗ ಈಗ ದಾವಿದನು ವಯಸ್ಸಾಗ್ತಾ ಇದೆ ರಾಜ್ಯಭಾರವನ್ನ ಮಾಡೋದಿಕ್ಕೆ ಆತನ ಕೈಯಲ್ಲಿ ಆಗ್ತಾ ಇಲ್ಲ ಇದೇ ಸರಿಯಾದ ಸಮಯ ಅಂತ ಹೇಳಿ ಸಹೋದರ ಸಹೋದರರೇ ಅಲ್ಲಿ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ಜೋಹಾಬನ ಒಂದು ವಿಶ್ವಾಸವನ್ನ ಈ ಅಧೋನಿಜ ಗಳಿಸ್ಕೋತಾರೆ ಅದು ಮಾತ್ರವಲ್ಲ ದಾವಿದನಿಗೆ ತುಂಬಾ ನಿಕಟವಾಗಿರುವ ಗೆಳೆಯರ ಒಂದು ವಿಶ್ವಾಸವನ್ನ ಕೂಡ ಅವರು ಅವನು ಗಳಿಸ್ಕೊಳ್ಳುವ ಒಂದು ವಿಷಯವನ್ನ ನೋಡ್ತೀವಿ ಆ ರೀತಿಯಲ್ಲಿ ಅಲ್ಲಿ ಇರುವ ಪ್ರಧಾನ ಯಾಜಕರ ಒಂದು ಮನಸ್ಸಲ್ಲೂ ಅವನು ಒಂದು ನಂಬಿಕೆಯನ್ನ ಉಂಟು ಮಾಡಿಸ್ಕೋತಾನೆ ಇದೆಲ್ಲ ಆದಾಗ ಅವನು ಯಾವ ರೀತಿ ಅಪ್ಸಲೋಮನು ಎಲ್ಲಾ ದಾವಿದನ ಮಕ್ಕಳನ್ನ ಕರೆದು ಒಂದು ಒಂದು ಪಾರ್ಟಿಯನ್ನ ಅಥವಾ ಒಂದು ಔತಣವನ್ನ ಆರ್ಗನೈಸ್ ಮಾಡ್ತಾನೋ ಅದೇ ರೀತಿನೇ ಇಲ್ಲೂ ದಾವಿದನಿಗಿರುವಂತ ಎಲ್ಲಾ ಮಕ್ಕಳನ್ನ ಕರೆದು ಅವನು ಒಂದು ಔತಣವನ್ನ ಏರ್ಪಾಡು ಮಾಡ್ತಾನೆ ಆ ಔತಣದಲ್ಲಿ ಸೋಲಮೂನನ್ನ ಬಿಟ್ಟು ಬೇರೆ ಎಲ್ಲಾರನ್ನು ಅವನು ಕರೆಯುವಂತ ಒಂದು ವಿಷಯವನ್ನ ನಾವು ನೋಡ್ತೀವಿ ಸತ್ಯವೇದದಲ್ಲಿ ನಾವು ಓದುವಾಗ ಸಂಗಿರುವಾಗ ಸಹೋದರ ಸಹೋದರರೇ ಈ ರೀತಿಯ ವಿಚಾರಗಳನ್ನ ನೋಡುವಾಗ ಅವರು ಒಂದು ಯೋಜನೆ ಏನಾಗಿತ್ತು ಅಂದ್ರೆ ಈ ಔತಣವನ್ನ ನಡೆಸ್ತಾ ಇರುವಾಗ ಇದು ಎರಸಲೇಮ್ ಅಲ್ಲಿ ಸ್ವಲ್ಪ ದೂರದಲ್ಲಿ ಈ ಒಂದು ಔತಣ ನಡೀತಾ ಇತ್ತು ಆ ಔತಣವು ನಡೀತಾ ಇರುವಾಗ ಅಲ್ಲಿ ಅದೋ ಅವನ ಪ್ರಸನ್ನತೆಯಲ್ಲಿ ಇರುವಂತ ಜನರು ಅವನಿಗೆ ನಮಸ್ಕಾರ ಮಾಡಿ ರಾಜನು ಅಂತ ಘೋಷಣೆ ಮಾಡಬೇಕು ಅಂತ ಅಲ್ಲಿ ಒಂದು ಯೋಜನೆಯ ಒಂದು ಪ್ಲಾನ್ ಅನ್ನ ಅವರು ರಚ ರಚಿಸೋದನ್ನ ನೋಡ್ತೀವಿ ಸಹೋದರ ಸಹೋದರ ಆ ರೀತಿಯ ವಿಚಾರಗಳನ್ನ ನಾವು ನೋಡುವಾಗ ಇಲ್ಲಿ ಈ ಒಂದು ಕಾರ್ಯವನ್ನ ಮಾಡೋದಿಕ್ಕೆ ಎಲ್ಲ ತಯಾರಿಗಳು ನಡೀತಾ ಇರುವ ಒಂದು ಸನ್ನಿವೇಶದಲ್ಲಿ ದೇವರ ಒಂದು ಕೃಪೆಯಿಂದ ದಾಬಿದನಿಗೆ ಈ ಒಂದು ವಿಷಯ ಅವನಿಗೆ ತಲುಪ್ ತಲುಪುತ್ತದೆ ಈ ರೀತಿಯ ಕಾರ್ಯವು ನಡೀತದೆ ಅಂತ ಅಂದಿ ಅಲ್ಲಿ ತಲುಪುವಾಗ ಈಗ ದಾವಿದನು ಸಹೋದರ ಸಹೋದರರೇ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಶೀಘ್ರದಲ್ಲೇ ಅಥವಾ ತುಂಬಾ ಒಂದು ಅಹ್ ಫಾಸ್ಟ್ ಆಗಿ ಒಂದು ಡಿಸಿಷನ್ ಅನ್ನ ತಗೋತಾರೆ ಏನಪ್ಪ ಡಿಸಿಷನ್ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಅಲ್ಲಿ ಜೋಹಾಬ್ ವಯಸ್ಸಾಗಿ ಅವನು ಆ ರಾಜ್ಯಭಾರವನ್ನ ಅಥವಾ ಆ ಒಂದು ಸೈನಿಕನ ಮಾಲೀಕನಾಗಿ ಇರುವ ಒಂದು ಪದವಿಯಿಂದ ಅವನು ಓದ ನಂತರ ಈಗ ಮತ್ತೆ ಇನ್ನೊಬ್ಬ ಒಂದು ಸೈನಿಕನ ಯಜಮಾನನು ಯಾರು ಅಂತ ನೋಡ್ಬೇಕಾದ್ರೆ ಬೆನಯಾ ಅನ್ನುವ ಒಬ್ಬ ವ್ಯಕ್ತಿಯನ್ನ ಅಲ್ಲಿ ನೇಮಕ ಮಾಡ್ತಾರೆ ಸೊ ಈ ಒಂದು ಬೆನಯಾ ಅನ್ನುವ ಒಂದು ವ್ಯಕ್ತಿಯನ್ನು ನಾಥಾನ್ ಪ್ರವಾದಿಯನ್ನು ಕರೆದು ಈಗ ದಾವಿದನು ಎಲ್ಲಾ ರೀತಿಯಲ್ಲಿ ಸೋಲಮೂನನ್ನ ಅಲ್ಲಿ ಅಭಿಷೇಕ ಮಾಡಿ ರಾಜನು ಮಾಡೋದಕ್ಕೆ ನೆರೆಸಲೇಮಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿ ಅಲ್ಲಿ ಆ ಕೆಲಸವನ್ನ ಆ ಮಾಡುವ ಒಂದು ಕಾರ್ಯವನ್ನ ಕೂಡ ನಾವು ಸತ್ಯವೇದದಲ್ಲಿ ಇದನ್ನೆಲ್ಲ ಓದ್ಕೊಂಡು ಬರ್ತಾನೆ ಇರ್ತೀವಿ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಅಲ್ಲಿ ಗೆರೆಸಲೇಮಲ್ಲಿ ಶೀಘ್ರವಾಗಿ ತುಂಬಾ ಫಾಸ್ಟ್ ಆಗಿ ಈ ಒಂದು ನಿರ್ಧಾರಗಳನ್ನ ತಗೊಂಡು ಅಲ್ಲಿ ಅದೋನಿಜ ನಿಜ ಅರಸನೂ ಅಂತ ಜನರು ಅವನ್ನ ಸ್ವೀಕಾರ ಮಾಡೋದಕ್ಕೆ ಮುಂಚೆನೆ ದಾವಿದನು ಇಲ್ಲಿ ಅಹ್ ಮತ್ತೆ ನಾಥನನ್ನ ಕರೆದು ಎಲ್ಲಾ ಸಿದ್ಧತೆಗಳನ್ನ ಮಾಡಿ ಅಲ್ಲಿ ಸೋಲಮೋನನ್ನ ಅಭಿಷೇಕ ಮಾಡಿ ಅಲ್ಲಿ ನೋಡುವಂತ ವಿಷಯ ಏನಂದ್ರೆ ಆ ದಾವಿದನು ಆತನನ್ನ ಅರಸನನ್ನ ಅರಸನಾಗಿ ನೇಮಕ ಮಾಡಿ ಅವನಿಗೆ ಕ್ರೀಟವನ್ನ ಹಾಕಿ ಅಲ್ಲಿ ಜನರು ಎರುಸಲಮ್ ಜಯಘೋಷವನ್ನ ಆ ಹೇಳುವ ಒಂದು ಸನ್ನಿವೇಶವನ್ನ ನಾವು ನೋಡ್ತೀವಿ ಸಹೋದರ ಸಹ ಸೊ ಆ ಸನ್ನಿವೇಶನವನ್ನ ಆ ಸನ್ನಿವೇಶವನ್ನ ನೋಡಿದಾಗ ಏನು ಅಂತ ನೋಡ್ಬೇಕಾದ್ರೆ ನಾವು ಈ ಒಂದು ಒಂದು ದೊಡ್ಡ ಸಮಾರಂಭ ಎರಸಿಲೈಮಲ್ಲ ನಡೆಯೋದನ್ನ ಅಧೋನಿಜ ಕೇಳುವಂತ ಒಂದು ವಿಷಯವಾಗಿದೆ ಆ ಒಂದು ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಯಾವ ರೀತಿ ಅದು ಅನು ಅಧೋನಿಜಾಗೆ ಒಂದು ಭಯ ಉಂಟಾಗತ್ತೆ ಆತನ ಮನಸ್ಸಲ್ಲಿ ಈ ರೀತಿಯ ಒಂದು ನಿರ್ಧಾರವನ್ನ ಆತನ ತಂದೆಯಾದ ದಾವಿದನು ತಗೊಂಡ್ರಲ್ಲ ಅಂತ ಹೇಳಿ ಭಯ ಬಂದು ಆ ಒಂದು ಎರುಜಲೇಮ್ ಸ್ವಲ್ಪ ದೂರದಲ್ಲಿ ಏನು ಔತಣವನ್ನ ಕೊಡ್ತಾ ಇದ್ರು ಆ ಔತಣವನ್ನ ಅಲ್ಲಿ ಸ್ಥಗಿಸ್ ಅಲ್ಲಿ ಒಂದು ಅದನ್ನ ನಿಲ್ಲಿಸಿ ಅಲ್ಲಿಂದ ಓಡೋಗುವ ಒಂದು ಪರಿಸ್ಥಿತಿಗೆ ಆ ಅಧೋನಿಜಾಗೆ ಆಗುವ ಒಂದು ಕಾರ್ಯವನ್ನ ಕೂಡ ನಾವು ನೋಡ್ತೀವಿ ಇದೆಲ್ಲ ನೀವು ಸತ್ಯವೇದದಲ್ಲಿ ನಾವು ನೋಡ್ತಾ ಇರುವ ಒಂದೊಂದು ಪಾಠನು ಆ ಚಾಪ್ಟರ್ ಕಂಟಿನ್ಯೂಶನ್ ಆಗ್ತಾನೆ ಬರ್ತದೆ ನೀವು ಇದನ್ನೆಲ್ಲ ಒಂದ್ಸರಿ ಓದಿದಾಗ ನಾನು ಇದನ್ನ ಸಿಂಪಲ್ ಆಗಿ ಹಂಗೆ ಹೇಳ್ಕೊ ಬರ್ತಾ ಇದ್ದೀನಿ ಕೂತ್ಕೊಂಡು ಓದುವಾಗ ಅನೇಕ ವಿಚಾರಗಳು ಅಲ್ಲಿ ಪರಿಯಲ್ಪಟ್ಟಿರೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಈಗ ಅದೋ ನಿಜ ಏನು ಒಂದು ಯೋಜನೆಯನ್ನ ಹಾಕೊಂಡು ಆ ಯೋಜನವು ಯೋಜನೆಯು ಅಲ್ಲಿ ದೇವರ ಚಿತ್ತಕ್ಕೆ ಅನುಸಾರವಾಗಿ ಇಲ್ಲದೆ ಇರೋದ್ರಿಂದ ದೇವರು ಯಾವುದೋ ರೀತಿಯಲ್ಲಿ ದಾವಿದನಿಗೆ ಈ ಒಂದು ಕಾರ್ಯವನ್ನ ತಿಳಿಸಿ ದಾವಿದನು ಏನು ಮಾಡಬೇಕು ಅಂತ ದಾವಿದನಿಗೆ ಅಲ್ಲಿ ಆಲೋಚನೆಯನ್ನ ಅಥವಾ ಆ ಜ್ಞಾನವನ್ನ ಕೊಟ್ಟು ಅಲ್ಲಿ ದಾವಿದನು ಸೋಲಮೂಲನನ್ನ ಅಲ್ಲಿ ರಾಜನಾಗಿ ನೇಮಕ ಮಾಡುವ ಒಂದು ಸಂದರ್ಭವನ್ನ ನಾವು ನೋಡ್ತೀವಿ ಸಹೋದರ ಸಹೋದರನೇ ಆ ರೀತಿಯ ವಿಚಾರಗಳು ನಡೆದಾಗ ಈ ಅಧೋನಿಜ ದಾವಿದನ ಮಗನಾಗಿರುವಾಗ ಇರುವನು ಇವನು ಆ ಒಂದು ಯರುಸಲೇಂ ಪಟ್ಟಣವನ್ನ ಬಿಟ್ಟು ಓಡೋಗುವ ಒಂದು ಪರಿಸ್ಥಿತಿ ಬಂದಾಗ ಸೋಲಮೋನು ಈಗ ರಾಜ್ಯಭಾರವನ್ನ ವಹಿಸ್ಕೊಂಡು ಅಲ್ಲಿ ಅಧೋನಿಜಾಗೆ ಒಂದು ಆ ವಿಶೇಷವಾದ ಕರೆಯನ್ನ ಕೊಡ್ತಾನೆ ಸಮಾಧಾನದಿಂದ ನೀನು ಬಂದು ನನ್ನ ಜೊತೆ ಇರು ಅಂತ ಹೇಳುವ ಒಂದು ಸಂದೇಶವನ್ನ ತಿಳಿಸ್ತಾರೆ ಅಂತ ನಾವು ನೋಡ್ತೀವಿ ಸೋದರ ಸೋದರರೇ ಸೊ ಈ ರೀತಿಯ ವಿಚಾರಗಳು ಅಲ್ಲಿ ನಡೆದಾಗ ಸೋಲಮೋನನು ಯಾವ ರೀತಿ ಈಗ ರಾಜ್ಯಭಾರವನ್ನ ಅಲ್ಲಿ ನಡೆಸಿದ್ರು ಅಂತಾನೂ ನಾವು ನೋಡ್ತೀವಿ ಆ ರೀತಿಯಲ್ಲಿ ಇರುವಾಗ ಈ ರಾಜ್ಯಭಾರವನ್ನ ಸೋಲಮೋನನು ವಹಿಸಿಕೊಳ್ಳುವಾಗ ದಾವಿದನು ಒಂದು ವಿಶೇಷವಾದ ಒಂದು ವಿಷಯವನ್ನ ಸೋಲಮೋನನಿಗೆ ತಿಳಿಸ್ತಾರೆ ಏನು ಅಂತ ಒಂದು ಪುರುತಾಂತ್ರ ಇಪ್ಪ ಎಂಟನೇ ಅಧ್ಯಾಯ ಒಂಬತ್ತನೇ ವಚನವನ್ನು ಓದಣ ಒಂದು ಪುರುತಾಂತ್ರ ಇಪ್ಪತ್ತೆಂಟನೇ ಅಧ್ಯಾಯ ವಚನ ನನ್ನ ಮಗನಾದ ಸೋಲೋಮೋನನೆ ನೀನಂತೂ ನಿನ್ನ ತಂದೆಯ ದೇವರನ್ನು ಆತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಆತನನ್ನೇ ಸೇವಿಸು ಯಹೋವನು ಎಲ್ಲಾ ಹೃದಯಗಳನ್ನು ವಿಚಾರಿಸುವವನು ಎಲ್ಲಾ ಮನಸ್ಸಂಕಲ್ಪಗಳನ್ನು ಬಲ್ಲವನು ಆಗಿರುತ್ತಾನಲ್ಲ ನೀನು ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿಬಿಡುವನು ಇದೇ ದಾವಿದನು ರಾಜನಾಗಿ ಎಷ್ಟೋ ಯುದ್ಧಗಳನ್ನ ಎಷ್ಟೋ ದೇವರ ಒಂದು ಕೃಪೆಯನ್ನ ದೇವರ ಒಂದು ಆ ಎಲ್ಲಾ ರೀತಿಯ ಒಂದು ಆಶೀರ್ವಾದವನ್ನ ಅವರು ಅನುಭವಿಸಿರೋದ್ರಿಂದ ಇಲ್ಲಿ ಆತನ ಮಗನಿಗೆ ಎಂತ ಒಂದು ಆಲೋಚನೆಯನ್ನ ಎಂತ ಒಂದು ಎಚ್ಚರಿಕೆಯಾದ ಒಂದು ಮಾತನ್ನ ಹೇಳ್ತಾರಂದ್ರೆ ಅಲ್ಲಿ ಮೊದಲನೇ ಮೊದಲನೇದಾಗಿ ಅವ್ರು ಏನಂತ ನೋಡ್ಬೇಕಾದ್ರೆ ತಂದೆಯಾದ ದೇವರನ್ನ ನೀನು ಫಸ್ಟ್ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋ ಅಂತ ಹೇಳ್ತಾರೆ ಅದು ಮಾತ್ರವಲ್ಲ ನೀನು ಆತನನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಅವ್ರಿಗೆ ನೀವು ಆತನಿಗೆ ನೀವು ಸೇವೆ ಮಾಡಬೇಕು ಅಂತ ಹೇಳುವಂತದ್ದಾಗಿದೆ ಈ ವಿಷಯ ಬಂದು ಯಾವ ಒಂದು ಹೃದಯದಿಂದ ಮಾಡ್ಬೇಕು ಅಂದ್ರೆ ಒಂದು ಸಂಪೂರ್ಣವಾಗಿ ಅಥವಾ ದೇವರಿಗೆ ಮೆಚ್ಚುಗೆ ಆಗಿರುವಂತ ಹೃದಯದಿಂದ ಇದನ್ನ ಮಾಡು ಅಂತ ಹೇಳ್ತಾರೆ ಸಿಸ್ಟರ್ ಹಲೋ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ನಿಮ್ದು ವಾಯ್ಸ್ ಏನಾದ್ರು ಸಿಗ್ನಲ್ ಏನಾದ್ರು ಸ್ವಲ್ಪ ವೀಕ್ ಆಗಿರ್ಬೋದು ಆ ತರ ಕೇಳಿಸಿಲ್ಲ ಅಂದ್ರೆ ಸ್ವಲ್ಪ ಹೇಳಿ ಸಿಸ್ಟರ್ ಪ್ಲೀಸ್ ಸೊ ಈ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಸಾವಿರ ಸಹ ಅಲ್ಲಿ ಆ ವಚನವನ್ನ ನೋಡುವಾಗ ತಾವಿದನು ಯಾವ ರೀತಿಯ ಒಂದು ಒಂದು ವಿಷಯವನ್ನ ಸೊಲಮ ಹೇಳುವಾಗ ನಾವು ನೋಡ್ತೀವಿ ಸೋದರ ಸೋದರರೇ ಅಲ್ಲಿ ಹೇಳ್ತಾರೆ ನಿನ್ನ ಹೃದಯವನ್ನು ಸರಿಯಾದ ರೀತಿಯಲ್ಲಿ ನೀನು ಇಟ್ಟು ತಂದೆಯ ದೇವರನ್ನ ಅರ್ಥ ಮಾಡಿಕೊಂಡು ಅವ್ರನ್ನ ನೀವು ಸೇವಿ ಆತನನ್ನ ಸೇವಿಸ್ಬೇಕು ಅಂತ ಹೇಳ್ತಾರೆ ನಿನ್ನ ಸಂಪೂರ್ಣವಾದ ಹೃದಯ ಮತ್ತು ಮನಸ್ಸಿನಿಂದ ಅವ್ರನ್ನ ನೀನು ಸೇವೆ ಮಾಡ್ಬೇಕು ಅವ್ರಿಗೆ ಅಂತ ಹೇಳ್ತಾರೆ ಸಹೋದರ ಸಹೋದರೇ ಸೊ ನೀನು ಅವರನ್ನ ಹಾದ್ಕೋಬೇಕು ನೀರು ನೀನು ಅವರನ್ನ ಹುಡುಕಿದ್ರೆ ಅವರು ನಿನಗೆ ಸಿಗ್ತಾರೆ ನೀನು ಹುಡುಕದೇ ಇದ್ರೆ ನಿನ್ನಿಂದ ಅವರು ದೂರ ಇರ್ತಾರೆ ಅಂತ ಹೇಳುವ ಈ ಮಾತುಗಳನ್ನ ಸೊಲಮನನು ಎಷ್ಟು ಅವನು ಅರ್ಥ ಮಾಡ್ಕೊಂಡ ಅನ್ನೋದನ್ನ ನಾವು ಅವ್ರ ಜೀವನದಲ್ಲಿ ನೋಡುವಂತದ್ದಾಗಿದೆ ಸೋದರ ಸಹೋದರೇ ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಸೋಲಮೋನನಿಗೆ ಯಾವ ರೀತಿ ಯಾವ ರೀತಿಯಲ್ಲಿ ಆತನಿಗೆ ಆ ಅಭಿಷೇಕವನ್ನ ಹೊಂದಿ ಆ ರಾಜಭಾರವನ್ನ ದಾವಿದನು ಕೊಟ್ಟ ಅಂತನು ನಮಗೆ ಈ ಒಂದು ಆ ಭಾಗದಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಈಗ ಇನ್ನೊಂದು ವಿಷಯ ಏನು ಅಂತ ನೋಡ್ಬೇಕಾದ್ರೆ ಸೋಲಮೋನನ ಒಂದು ಹೆಸರು ಈ ಹೆಸರಿನ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಸೌದ್ರ ಸಹೋದರರೇ ಸೋಲಮೋನನು ಅಂತ ಹೇಳುವಾಗ ಇದಕ್ಕೆ ಜ್ಞಾನ ಅಂತ ಒಂದು ಒಂದು ಅರ್ಥ ಬರ್ತದೆ ಜ್ಞಾನ ವಿಸ್ಡಮ್ ಅಂತ ಒಂದು ಬರ್ತದೆ ಆದ್ರೆ ಸಹೋದರ ಸಹೋದರಳೆ ಈ ಒಂದು ವಿಷಯವನ್ನ ಸರಿಯಾದ ರೀತಿಯಲ್ಲಿ ನಾವು ನೋಡುವಾಗ ಇದು ಸಮಾಧಾನವು ಅಂತ ಬರ್ತದೆ ಪೀಸ್ ಅಂತ ಬರ್ತದೆ ಸೋಲಮೋನನು ಅಂತ ಹೇಳುವಾಗ ಸಮಾಧಾನ ಅನ್ನುವ ಒಂದು ಒಂದು ಅನುವಾದನೆ ಇಲ್ಲಿ ಕೊಡುವಂತದ್ದಾಗಿದೆ ಸೊ ಇದು ನಾವು ನೋಡುವಾಗ ಸೋಲಮೂಲನ ಜೀವನದಲ್ಲಿ ಸಹೋದರ ಸಹೋದರರೇ ಈ ಸಮಾಧಾನನ ಪರ ಸಮಾಧಾನದ ಪರಿಸ್ಥಿತಿಯನ್ನ ತಂದೆಯ ದೇವರು ಉಂಟು ಮಾಡಿಕೊಡುವಂತ ಒಂದು ವಿಷಯವನ್ನು ಕೂಡ ನಾವು ನೋಡ್ತೀವಿ ಯಾಕೆ ಅಂತ ನೋಡ್ಬೇಕಾದ್ರೆ ಸೋಲಮೂಲನು ರಾಜಭಾರವನ್ನ ಅವನು ಪ್ರಾರಂಭ ಮಾಡುವಾಗ ಅಲ್ಲಿ ಯುದ್ಧಗಳು ಸಂಪೂರ್ಣವಾಗಿ ಅಲ್ಲಿ ನಿಂತೋಗಿ ಅಲ್ಲಿ ಯಾವುದೇ ರೀತಿಯ ಯುದ್ಧಗಳು ನಡೆಯದೆ ಒಂದು ಸಮಾಧಾನದ ಪರಿಸ್ಥಿತಿಯನ್ನ ಅಲ್ಲಿ ದೇವರು ಉಂಟು ಮಾಡಿದ್ರು ಅಂತಾನು ನಾವು ನೋಡೋರಾಗಿದ್ದೀವಿ ಸಹೋದರ ಸಹೋದರೇ ಸೊ ಅದರಿಂದ ಅಲ್ಲಿ ಸೋಲಮೋನನು ಅಂತ ನಾವು ಹೆಸರನ್ನ ನೋಡುವಾಗ ಅದು ಸಮಾಧಾನದ ಒಂದು ವಿಷಯ ಅಂತ ಹೇಳುವಾಗ ದಾವಿದನು ಆತನ ಹೆಸರನ್ನ ಸೋಲಮೋನನು ಅಂತ ಇಡಬೇಕು ಅಂತ ಅಲ್ಲಿ ಹೇಳುವಾಗ ಸಹೋದರ ಸಹೋದರರೇ ಆತನ ಮೂಲಕ ನಾನು ದೇವಾಲಯವನ್ನ ಕಟ್ಟುವಾಗ ಆ ಒಂದು ದೇಶದಲ್ಲಿ ಸಮಾಧಾನ ಇರಬೇಕು ಅಂತ ದೇವರ ಚಿತ್ತವಾಗಿತ್ತು ಅದನ್ನೇ ಸೋಲಮೂನಿಗೆ ಹೆಸರಾಗಿ ಇಟ್ರು ಅಂತಾನೂ ನಾವು ನೋಡ್ತೀವಿ ಸೋದರ ಸಹೋದರರೇ ಸೊ ಆ ರೀತಿಯ ವಿಚಾರಗಳಲ್ಲಿ ನಮಗೆ ಸತ್ಯವೇದದಲ್ಲಿ ಯಾವ ರೀತಿ ದೇವರು ಸೋಲಮು ದಾವಿದನಿಗೆ ಸೋಲಮೂನ ಬಗ್ಗೆ ಅಥವಾ ಆ ಸೋಲಮೋನನನ್ನ ರಾಜನಾಗಿ ನೀನ್ ಮಾಡ್ಬೇಕು ಅಂತ ಯಾವ ರೀತಿಯಲ್ಲಿ ಅದನ್ನ ತಿಳಿಸುವಂತ ಅಂತ ಗೊತ್ತಿಲ್ಲ ಆದ್ರೆ ದಾವಿದನು ಹೇಳುವಾಗ ಅಲ್ಲಿ ಬೆಕ್ಷೆಬಾಳಿಗೆ ಸೊಲಮೂಲನೆ ರಾಜನಾಗಿ ಮಾಡ್ತೀನಿ ಅಂತ ದೇವರ ಆಜ್ಞೆಯ ಪ್ರಕಾರ ಅಂತ ಹೇಳುವ ವಿಚಾರವು ಅಲ್ಲಿ ಸತ್ಯವೇದದಲ್ಲಿ ನಮಗೆ ಬರೆಯಲ್ಪಟ್ಟಿದೆ ಅಂತ ಕೂಡ ನಾವು ಕಳೆದ ಬಾರಿಯಲ್ಲಿ ಒಂದಷ್ಟು ವಚನಗಳನ್ನ ನಾವು ನೋಡಿದಿವಿ ಸಹೋದರ ಸಹೋದರ ಸೊ ಆ ರೀತಿಯ ವಿಚಾರಗಳನ್ನ ಇರುವಾಗ ಈ ಒಂದು ವಿಷಯಗಳೆಲ್ಲ ನಡೆಯುವಾಗ ದಾವಿದನನ್ನ ಮಾತ್ರ ಸ್ವಲ್ಪ ಗಮನಿಸ್ಬೇಕು ನಾವು ಯಾಕೆ ಅಂದ್ರೆ ಆತನು ಬಾಲಕನಾಗಿದ್ದು ಯೌವನಸ್ಥನಾಗಿ ಒಂದು ಒಳ್ಳೆಯ ಒಂದು ರಾಜಭಾರವನ್ನ ಮಾಡುವ ಒಂದು ಅರಸನಾಗಿ ಆತನ ಕಾಲವನ್ನ ಅವನು ಬಂದು ಈಗ ಆ ಒಂದು ಕಡೆಯ ದಿನಗಳಲ್ಲಿ ಅವನಿಗೆ ಇರುವಂತಹ ವಯಸ್ಸಾದ ಪರಿಸ್ಥಿತಿಯಲ್ಲಿ ದಾವಿದನು ಸೋಲಮೋನನ್ನ ಅಲ್ಲಿ ರಾಜನನ್ನ ಮಾಡ್ತಾನೆ ಅಂತ ನೋಡ್ತೀವಿ ಈಗ ನಾವು ನೋಡುವಂತ ವಿಷಯ ಏನಂದ್ರೆ ಈ ಒಂದು ರಾಜ್ಯ ಬ ಈ ಒಂದು ರಾಜ್ಯವನ್ನ ಸೋಲಮುನಿಗೆ ಕೊಡುವಾಗ ಸೋಲಮುನನು ಒಬ್ಬ ಏನ್ರಿ ಒಂದು ಆ ಯೌವ್ವನಸ್ಥನಾಗಿ ಆ ಒಂದು ಪದವಿಯನ್ನ ಸ್ವೀಕಾರ ಮಾಡಿದ್ರು ಅಂತ ನೋಡ್ತೀವಿ ಆ ರೀತಿಯಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ ಇಲ್ಲಿ ಸಹೋದರರು ಒಂದು ವಿಷಯವನ್ನ ನಮಗ್ ತಿಳಿಸ್ತಾರೆ ಏನು ಅಂತ ನೋಡ್ಬೇಕಾದ್ರೆ ಸೋಲಮನ ಆ ಒಂದು ವಯಸ್ಸಿನ ಆ ವೃತ್ತಿ ಆ ಒಂದು ಜೀವ ಜೀವನವು ಯಾವ ರೀತಿಯಾಗಿ ಇತ್ತು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಅಲ್ಲಿ ದಾವಿದನು ಇಷ್ಟು ವರ್ಷ ಕಾಲ ಆತನ ಆತನಿಗೆ ಆದಂತ ಅನುಭವಗಳು ದೇವರು ಆತನನ್ನ ಶಿಕ್ಷಿಸಿದ ಶಿಕ್ಷೆಗಳು ಈ ಒಂದು ಆ ಎಲ್ಲಾ ರೀತಿಯ ಶಿಕ್ಷೆಗಳು ದಾವಿದರನ್ನ ಅಲ್ಲಿ ಯಾವ ರೀತಿಯ ಮನುಷ್ಯನಾಗಿ ಮಾಡಿತ್ತು ಅಂತ ನೋಡ್ಬೇಕಾದ್ರೆ ಅವನು ತುಂಬಾನೇ ಒಂದು ತಾಳ್ಮೆಯನ್ನ ಹೊಂದಿರುವ ಒಂದು ವ್ಯಕ್ತಿಯಾಗಿ ಮತ್ತೆ ಅವನು ದೇವರಿಂದ ಪಡ್ಕೊಂಡಿರುವ ಆ ಒಂದು ಅನುಭವಗಳನ್ನ ಅವನು ಅದನ್ನ ಸ್ವೀಕಾರ ಮಾಡಿ ಅದರಲ್ಲಿ ತಾಳ್ಮೆ ದೀರ್ಘ ಶಾಂತಿ ಸಮಾಧಾನದ ಪರಿಸ್ಥಿತಿ ದೇವರ ಮೇಲಿರುವ ಪ್ರೀತಿ ಇದೆಲ್ಲಾನು ಇನ್ನ ಹೆಚ್ಚಿ ಹೆಚ್ಚು ಮಾಡಿಕೊಂಡ ಅಂತನೂ ನಾವು ನೋಡೋರಾಗಿದ್ದೀವಿ ಸಹೋದರ ಸಹೋದರ ಯಾಕಂದ್ರೆ ದಾವಿದನ ಒಂದು ಜೀವನದ ಒಂದು ಕಡೆಯ ದಿನಗಳು ಆ ರೀತಿಯ ಒಂದು ಆ ವಿಷಯವಾಗಿತ್ತು ಅಂತ ನೋಡ್ತೀವಿ ಸೊ ಈ ರೀತಿಯ ಕಾರ್ಯಗಳನ್ನ ನೋಡುವಾಗ ದಾವಿದನು ಮಾಡಿದ ಅನೇಕ ತಪ್ಪುಗಳಿಗೆ ಯಾವ ರೀತಿ ದಾವಿದನು ದೇವರಿಂದ ಕರುಣೆಯನ್ನ ಹೊಂದಿದ್ದ ಆ ಕರುಣೆಯನ್ನ ಹೊಂದಬೇಕಾದ್ರೆ ಅವನು ಯಾವ ರೀತಿಯ ಪಶ್ಚಾತ್ತಾಪವನ್ನ ಪಟ್ಟ ಆ ಪಶ್ಚಾತ್ತಾಪದಿಂದ ದೇವರ ಒಂದು ಆ ಒಂದು ಪ್ರಾಯ ದೇವರ ಒಂದು ಅವನ್ನ ಆತನನ್ನ ಶ್ರಮಿಸುವುದಕ್ಕೆ ಅವನು ಯಾವಾಗ್ಲೂ ದೇವರಲ್ಲಿ ಕಾದಿರೋನಾಗಿದ್ದ ಅಂತ ನೋಡ್ತೀವಿ ಇದೆಲ್ಲಾನು ಏನಂತ ನೋಡ್ಬೇಕಾದ್ರೆ ದೇವರ ಜೊತೆ ಮತ್ತೆ ಸಂಬಂಧವನ್ನ ಬೆಳೆಸಿಕೊಳ್ಳುವ ಒಂದು ವಿಷಯ ದಾವಿದನಿಗೆ ತುಂಬಾ ಮುಖ್ಯವಾಗಿತ್ತು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಈಗ ನೀವು ಯೋಚನೆ ಮಾಡಿ ಇಷ್ಟು ವರ್ಷ ಕಾಲಗಳ ಅನುಭವ ಈ ದಾವಿದನನ್ನ ಒಂದು ಹೊಸ ಮನುಷ್ಯನಾಗಿ ಅಲ್ಲಿ ನೆಲೆಸಿತ್ತು ದೇವರ ಮುಂದೆ ಹೊಸ ಮನುಷ್ಯನಂದ್ರೆ ಆತನಿಗಿದ್ದ ಹಳೆ ಸ್ವಭಾವಗಳು ಆತನಿಗಿದ್ದ ಹಳೆ ಪಾಪದ ಯೋಚನೆಗಳು ಆತನಿಗೆ ಇದ್ದ ಹಳೆಯ ಅನೇಕ ಯುದ್ಧಗಳನ್ನ ಅಲ್ಲಿ ಮಾಡುವಾಗ ಆತನಿಗಿದ್ದ ಹೆಮ್ಮೆ ಇದೆಲ್ಲಾನು ಬಿಟ್ಟು ಅವನು ಈಗ ಯಾವ ರೀತಿ ಇದ್ದ ಅಂದ್ರೆ ಒಂದು ಹೊಸ ಮನುಷ್ಯನಾಗಿ ದೇವರ ಮುಂದೆ ಕಾಣಲ್ಪಟ್ಟ ಯಾಕಂದ್ರೆ ಆತನಿಗೆ ದೇವರು ಕೊಟ್ಟಂತ ಅನುಭವಗಳು ಆ ಅನುಭವಗಳಿಂದ ಆತನು ಕಲಿತ ಪಾಠ ಅಂತಾನು ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಈ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ದಾವಿದ ನಂಗಾದ್ರೆ ಒಳ್ಳೆಯ ಒಂದು ಮನಸ್ಥಿತಿಯಲ್ಲಿ ಇಲ್ಲಿ ಇರ್ಲಿಲ್ವಾ ಆತನ ಬಾಲ್ಯದಿಂದಲೇ ಅಂತ ನೋಡ್ಬೇಕಾದ್ರೆ ನಿಜವಾಗ್ಲು ಅವನು ಆವಾಗಿಂದೂ ಒಳ್ಳೆಯ ಒಂದು ದೇವರಿಗೆ ವಿದೆಯನು ಮತ್ತೆ ದೇವರನ್ನ ಮೆಚ್ಚಿಸುವ ಅನೇಕ ವಿಷಯಗಳನ್ನ ಮಾಡಿದ್ರು ಆದರೆ ಈ ಒಂದು ಅನುಭವದಿಂದ ಇನ್ನ ದೇವರ ಒಂದು ಪ್ರೀತಿಗೆ ದೇವರ ಒಂದು ಪರಾಮರಿಕೆಗೆ ಅಥವಾ ದೇವರ ವಿಷಯದಲ್ಲಿ ಇನ್ನ ಅವನು ದೇವರಿಗೆ ಅವನು ವಿಧೇಯನಾಗಿರೋದಿಕ್ಕೆ ಅತಿ ಹೆಚ್ಚಾದ ಪ್ರಯತ್ನಗಳನ್ನ ಅವನು ಆತನ ಜೀವ ಜೀವಿತದ ಕಡೆಯ ಕಾಲಗಳಲ್ಲಿ ಅದನ್ನ ಜಾರಿಗೆ ತಂದ ಅಂತಾನು ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಈ ಇಂಥ ಪರಿಸ್ಥಿತಿಯನ್ನ ನೋಡುವಾಗ ನಮ್ಗೆ ಒಂದು ವಿಷಯ ಇಲ್ಲಿ ಸಹೋದರರು ಏನ್ ತಿಳಿಸ್ತಾರೆ ಅಂದ್ರೆ ಈ ರೀತಿಯ ಒಂದು ಪರಿವರ್ತನೆ ಈ ರೀತಿಯ ಒಂದು ಮನಸ್ಸಿನ ಪರಿವರ್ತನೆ ದಾವಿದನಿಗೆ ಅವನು ಅವನು ಯವ್ವನಸ್ತನ ಯೌವ್ವನಸ್ತನಾಗಿ ಅಲ್ಲಿ ರಾಜಭಾರವನ್ನ ಹೊಂದಿ ಅನೇಕ ಸೌಲಿನ ಕಷ್ಟಕ್ಕೆ ಅನೇಕ ಯುದ್ಧಗಳನ್ನ ಮಾಡಿ ಅನೇಕ ವಿಷಯಗಳನ್ನ ಅವನು ಆತನ ಜೀವನದಲ್ಲಿ ಅನುಭವಿಸಿದ್ರು ಸಹೋದರ ಸಹೋದರರೇ ಅಲ್ಲಿ ನಿಧಾನಕ್ಕೆ ಅವನು ದೇವರ ಒಂದು ಕೃಪೆನ ದೇವರ ದಯೆಯನ್ನ ಅವನು ತುಂಬಾ ಅದ್ಭುತವಾಗಿ ಅವನು ರುಚಿ ನೋಡ್ದ ಅಂತಾನು ನಾವು ನೋಡುವಂತರಾಗಿದ್ದೀವಿ ಸಹೋದರ ಸಹೋದರೇ ಈ ಒಂದು ಬದಲಾವಣೆಯ ಒಂದು ಕಾಲ ಸಮಯ ಇದೆಯಲ್ಲ ದಾವಿದನ ಒಂದು ಬದಲಾವಣೆಯ ಕಾರ್ಯ ವಿಷಯ ಆತನು ಅನೇಕ ಪಾಪಗಳಿಗೆ ಕ್ಷಮಾಪನೆಯನ್ನ ಹೊಂದಿ ಅದರಿಂದ ಅವನು ಮುಕ್ತಿಯಾಗಿ ಒಳ್ಳೆಯ ಮನಸ್ಥಿತಿಯಲ್ಲಿ ಅವನು ಬದುಕೋದಿಕ್ಕೆ ಪ್ರಯಾಸ ಮಾಡುವಂತ ಪರಿಸ್ಥಿತಿಯಲ್ಲೇ ಸೋಲಮೋನನಿಗೆ ಅವನು ಸೋಲಮೋನನು ದಾವಿದನಿಗೆ ಮಗನಾಗಿ ಹುಟ್ಟಿದ ಒಂದು ಸಮಯ ಅಂತಾನು ಇಲ್ಲಿ ಹೇಳುವಂತದ್ದಾಗಿದೆ ಸಹೋದರ ಸಹೋದರ ಯಾಕಂದ್ರೆ ಭಕ್ಷೆ ಬಾರ ಮೂಲಕ ಸೋಲಮೋನನು ಹುಟ್ಟಿದ ನಂತರ ದಾವಿದನ ಒಂದು ಪಶ್ಚಾತ್ತಾಪ ಆ ದೇವರ ಜೊತೆ ಮನಸ್ಸಾಂತರ ದೇವರ ಒಂದು ಕೃಪೆ ಇದನ್ನ ಅತಿ ಹೆಚ್ಚಾಗಿ ಕೇಳಿ ಆ ಪಾಪಕ್ಕೆ ಅವನು ಎಲ್ಲಾ ರೀತಿಯ ಒಂದು ಪನಿಶ್ಮೆಂಟ್ ನ ಅಕ್ಸೆಪ್ಟ್ ಮಾಡೋದಿಕ್ಕೆ ರೆಡಿಯಾಗಿದ್ರ ಅಂತಾನೂ ನೋಡ್ತೀವಿ ಸೊ ಈ ರೀತಿಯ ಸ್ವಭಾವಗಳ ಒಂದು ಆ ಮಾರ್ಪಡೆ ಆಗ್ತಾ ಇರುವ ಸಮಯದಲ್ಲೇ ಸೋಲಮೋನನಿಗೆ ಸೋಲಮೋನನು ತಾವಿದನಿಗೆ ಮಗನಾಗಿ ಅಲ್ಲಿ ಹುಟ್ಟಿದ್ದನ್ನ ನೋಡ್ತೀವಿ ಇದೇನಕ್ಕೆ ಸಹೋದರರು ಇದನ್ನ ತಿಳಿಸ್ತಾರಂದ್ರೆ ಒಬ್ಬ ವ್ಯಕ್ತಿಯ ಸ್ವಭಾವಗಳು ಒಬ್ಬ ವ್ಯಕ್ತಿಯ ಮಕ್ಕಳ ಮೇಲೆ ಅತಿ ಹೆಚ್ಚಾದ ಪರಿಣಾಮವನ್ನ ಬೀರುತ್ತದೆ ಅನ್ನೋದಕ್ಕೆ ಈ ಪಾಠದಲ್ಲಿ ನಾವು ನೋಡುವಂತ ತುಂಬಾ ಶ್ರೇಷ್ಠವಾದ ಒಂದು ವಿಷಯ ಸಹೋದರೆ ಸಹೋದರೆ ಯಾಕೆ ಅಂತ ನೋಡ್ಬೇಕಾದ್ರೆ ಸೊಲಮೂನ ವಿಷಯವನ್ನ ನಾವು ನೋಡುವಾಗ ಸಾರಿ ದಾವಿದರ ವಿಷಯವನ್ನ ನಾವು ನೋಡುವಾಗ ದಾವಿದನಿಗೆ ಆ ಅನೇಕ ಹೆಂಡತಿಯರು ಅನೇಕ ಮಕ್ಕಳಿದ್ರು ಅಂತ ವಚನವು ನಮಗೆ ತಿಳಿಸ್ತದೆ ನೀವು ಈ ಪಾಠದ ನಂತರ ಒಂದು ನಿಮ್ಮ ಆ ಒಂದು ಹೋಮ್ವರ್ಕ್ ಏನ್ ಮಾಡ್ಬೇಕಂದ್ರೆ ದಾವಿದನಿಗೆ ಎಷ್ಟು ಜನ ಹೆಂಡತಿಯರಿದ್ರು ಎಷ್ಟು ಹೆಂಡತಿಯರ ಹೆಸರುಗಳಿದೆ ಎಷ್ಟು ಮಕ್ಕಳಿದ್ರು ಆ ಮಕ್ಕಳ ಹೆಸರುಗಳು ಏನಿದೆ ಅಂತ ಸತ್ಯವೇದದಲ್ಲಿ ರೆಕಾರ್ಡ್ ಆಗಿರೋದನ್ನ ಮಾತ್ರ ನೀವು ನೀವು ಚೆಕ್ ಮಾಡಿ ಅಲ್ವಾ ಆದ್ರೆ ಒಂದು ವಚನ ಹೇಳ್ತದೆ ದಾವಿದನು ಅನೇಕ ಹೆಂಡತಿಯರನ್ನ ಮಕ್ಕಳನ್ನ ಅವರು ಇಟ್ಟಿ ಅವ್ರಿಗೆ ಉಂಟಾಯಿತು ಅಂತ ಹೇಳ್ತಾರೆ ಅದನ್ನ ಬಿಟ್ಟು ರೆಕಾರ್ಡ್ ಆಗಿರೋ ವಿಷಯಗಳನ್ನ ನೋಡ್ಬೇಕಾದ್ರೆ ನನ್ನ ನಾನು ಓದಿದ ಪ್ರಕಾರ ಎಂಟು ಹೆಂಡತಿಯರ ಹೆಸರನ್ನ ಸತ್ಯವೇದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ ಸೊ ಆ ಎಂಟು ಹೆಂಡತಿಯರ ಒಂದು ವಿಚಾರದಲ್ಲಿ ಬೆಚ್ಚಬಾಲನು ಒಬ್ಬಳು ಅಂತ ನೋಡ್ತೀವಿ ಸೊ ಸಾಲಮೂಲನ ಮೊದಲನೆಯ ಹೆಂಡತಿ ಯಾರು ಅಂತ ನೋಡ್ಬೇಕಾದ್ರೆ ಸೌಲನ ಮಗಳು ಅಂತ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅದಾದ ನಂತರ ಅಬಿಗೆಯಲ್ ಅನ್ನುವ ಒಬ್ಬ ಸ್ತ್ರೀ ಪಚ್ಚಬ ಎಲ್ವ ಅನೇಕ ಸ್ತ್ರೀಯರಿದ್ರಲ್ಲ ಅದರಲ್ಲಿ ಇನ್ನೊಂದು ವಿಶೇಷವಾದ ವಿಷಯ ನೀವೇನ್ ನೋಡ್ಬೇ ಏನು ಕಂಡಿಡಿಬೇಕಂದ್ರೆ ಈ ಎಂಟು ಜನ ಹೆಂಡತಿಯರ ಹೆಸರಿದೆಯಲ್ಲ ಇವರೆಲ್ಲ ಯಹೂದ್ಯರಾಗಿದ್ರ ಅಥವಾ ಅನ್ಯ ಜನರಾಗಿದ್ರ ಅಂತಾನು ನೀವ್ ನೋಡ್ಬೇಕು ಓಕೆನಾ ಇದು ನಾವು ಹೋಮ್ ವರ್ಕ್ ಆಗಿ ಮಾಡೋಣ ಇಲ್ಲಿ ನಾವು ಏನಂತ ನಮ್ಗೆ ಸಹೋದರ ತಿಳಿಸ್ತಾರೆ ಅಂದ್ರೆ ದಾವಿದನಿಗೆ ಎಂಟು ಮಂದಿ ಹೆಂಡತಿಯಲ್ಲಿ ಅದರಲ್ಲಿ ಅನೇಕ ಸ್ತ್ರೀಯರು ಅನ್ಯ ದೇವರುಗಳನ್ನ ಅಥವಾ ಯಹೂದಿಯರ್ ಇಲ್ದೇ ಇರುವ ಹೆಂಡತಿಯರಾಗಿದ್ರು ಅದರಿಂದ ಸಹೋದರ ಸಹೋದರರೇ ಅವರು ಮಕ್ಕಳು ದೇವರ ಭಯವು ಮತ್ತೆ ಯಹೋವನ ವಿಷಯದಲ್ಲಿ ಗಮನ ಇಲ್ಲದೆ ಇರೋರಾಗಿ ಮತ್ತೆ ಯಹೋವನ ವಿಷಯದಲ್ಲಿ ಅವರು ಅತಿ ಹೆಚ್ಚಾದ ಆ ಏನ್ರಿ ಒಂದು ವಿಷಯವನ್ನ ತಿಳಿಸ್ತೇ ಇರುವಂತ ಒಂದು ವಿಷಯ ವಿಷಯವು ದಾವಿದನ ಜೀವನದಲ್ಲಿ ನಡೆಯಿತು ಅಂತ ಹೇಳ್ತಾರೆ ಅದರಿಂದಾನೆ ಅಪ್ಸಲೋಮನ ವಿಷಯದಲ್ಲಿ ಅಧೋನಿ ಅಧೋನಿಜ ವಿಷಯದಲ್ಲಿ ಇದೆಲ್ಲ ನೋಡ್ಬೇಕಾದ್ರೆ ದೇವರ ಒಂದು ವಿಷಯವು ಅವರಿಗೆ ಅತಿ ಹೆಚ್ಚಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಅಥವಾ ಅವರ ತಾಯಿ ಅಂದ್ರು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅಲ್ಲಿ ದೇವರ ಮತ್ತೆ ಯಹೋವ ದೇವರ ವಿಷಯವನ್ನ ಹೇಳ್ಕೊಡದೆ ಇರೋದ್ರಿಂದ ಅವರು ಅವರ ಗುಣಸ್ಥಿತಿಗಳೆಲ್ಲ ತಪ್ಪಾಗೇ ಇತ್ತು ಅದು ತುಂಬಾ ಕ್ರೂರವಾಗೇ ಇತ್ತು ಅಂತ ನೋಡಿದ್ರು ಆದ್ರೆ ಸೋಲಮೂಲನ ವಿಷಯದಲ್ಲಿ ನೋಡುವಾಗ ದಾವಿದನು ಇನ್ನೊಂದು ವಿಷಯ ಏನಂದ್ರೆ ದಾವಿದನು ತುಂಬಾ ಬ್ಯುಸಿಯಾಗಿದ್ದ ಅಲ್ವಾ ಯುದ್ಧಗಳು ಜನರನ್ನ ನಡೆಸುವ ವಿಷಯಗಳು ಇದೆಲ್ಲ ನಡೆಯುವಾಗ ಆ ಅವನಿಗೆ ಹುಟ್ಟಿದಂತ ಮಕ್ಕಳು ಅವರ ತಾಯಿಯಂದ್ರು ಅಥವಾ ದಾವಿದನ ಹೆಂಡತಿಯರ ಹತ್ರ ಅವರು ಅತಿ ಹೆಚ್ಚಾಗಿ ಬೆಳೆದಿರೋದ್ರಿಂದ ಆ ಒಂದು ಇನ್ಫ್ಲೂಯೆನ್ಸು ಆ ಮಕ್ಕಳಿಗಿರೋದ್ರಿಂದ ಅವರು ದೇವರ ವಿಷಯದಲ್ಲಿ ಅನೇಕ ಕಾರ್ಯಗಳನ್ನ ವಿರುದ್ಧವಾಗಿ ಮಾಡಿದ್ರು ಅಂತ ನೋಡಿದ್ರು ಆದ್ರೆ ಸೋಲಮೋನನ್ನು ಹುಟ್ಟುವಾಗ ಸಹೋದರ ಸಹೋದರೇ ದಾವಿದನ ಮನಸ್ಥಿತಿ ಸಂಪೂರ್ಣವಾಗಿ ಅಲ್ಲಿ ಮಾರ್ಪಡೆ ಆಗ್ ಆಗ್ತಾ ಇರುವಂತ ಒಂದು ಪರಿಸ್ಥಿತಿಯಲ್ಲಿತ್ತು ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಅದೇ ಒಂದಷ್ಟು ಒಳ್ಳೆಯ ಗುಣಗಳು ಆ ಬದಲಾವಣೆ ಆಗುವಂತ ಗುಣಗಳು ಸೋಲಮೋನಲ್ಲೂ ಕಂಡು ಬಂತು ಅಂತ ಇಲ್ಲಿ ಸಹೋದರನ್ ನಮಗೆ ತಿಳಿಸುವಂತದ್ದಾಗಿದೆ ಸಹೋದರ ಸಹೋದರರೇ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಅಲ್ಲಿ ನಾವು ನೋಡುವಾಗ ದ ಸಮಯದಲ್ಲಿ ತಾವಿದನು ಅಲ್ಲಿ ನಾವು ನೋಡಿದಾಗ ಆ ಒಂದು ಯುದ್ಧಗಳನ್ನ ಮಾಡುವ ಒಂದು ಸಮಯದಲ್ಲೇ ಅವನು ಆ ಯುದ್ಧಕ್ಕೆ ಹೋಗದೆ ಮನೆಯಲ್ಲೇ ಇದ್ದು ಆ ಒಂದು ಆ ಒಂದು ಸಂದರ್ಭದಲ್ಲಿ ಆ ಯುದ್ಧಕ್ಕೆ ಅವನು ಹೋಗ್ದೆ ಇರೋದ್ರಿಂದ ಬೆಚ್ಚಬಾಲನ ಒಂದು ಆ ರಿಲೇಶನ್ಶಿಪ್ ಅಲ್ಲಿ ಉಂಟಾಯಿತು ಅಂತ ನೋಡ್ತಿದ್ವಿ ಅಲ್ಲಿ ಏನಪ್ಪಾ ನಮ್ಗೆ ಒಂದು ಅಂದ್ರೆ ಅವರು ವಯಸ್ಸು ಅತಿ ಜಾಸ್ತಿ ಆಗ್ತಾ ಆಗ್ತಾ ಅಲ್ಲಿ ಅವರು ಯುದ್ಧಗಳನ್ನ ಅವರು ಹೋಗಿ ನಡೆಸೋದಿಕ್ಕೆ ಅವ್ರಿಗೆ ಆಗ್ತಾ ಇರ್ಲಿಲ್ಲ ಅದರಿಂದ ಅವರು ಹಿಂದೆ ಉಳ್ಕೊಂಡ್ರು ಅಂತ ಕೂಡ ನೋಡ್ತೀವಿ ಸೊ ಇಂಥ ಸಮಯದಲ್ಲಿ ದೇವರ ಒಂದು ಕೃಪೆಯಿಂದ ಅವರು ಅನೇಕ ವಿಷಯಗಳನ್ನ ತಿದ್ದುಪಡಿ ಮಾಡಿಕೊಂಡ್ರು ಆ ಒಂದು ಸಮಯದಲ್ಲಿ ಅಲ್ಲಿ ಏನಂತ ನೋಡ್ತೀವಿ ಅಂದ್ರೆ ಸೋಲಮೂನ ಒಂದು ಜನ್ಮ ಅಲ್ಲಿ ನಡಿ ಆಗತ್ತೆ ಅಂತ ನೋಡಿದ್ವಿ ಸೊ ಇದ್ರಲ್ಲಿ ಸಹೋದರ ನಮ್ಗೆ ಹೇಳುವಂತ ವಿಷಯ ಏನಂದ್ರೆ ನಾವು ಹುಟ್ಟು ಸ್ವಭಾವ ಅಂತ ಇದೆಯಲ್ಲ ನಮ್ಮಲ್ಲಿ ನಾವು ಹುಟ್ಟುವಾಗ್ಲೆ ಒಂದಷ್ಟು ಸ್ವಭಾವಗಳಿದೆ ಒಂದಷ್ಟು ಸ್ವಭಾವಗಳು ಒಳ್ಳೇದಾಗಿದೆ ಒಂದಷ್ಟು ಕೆಲಸ ಒಂದಷ್ಟು ಸ್ವಭಾವಗಳು ತುಂಬಾ ಏನ್ರಿ ತಪ್ಪಾಗಿದೆ ಅಥವಾ ಪಾಪವಾಗಿ ಇರುವಂತ ವಿಷಯವಾಗಿದೆ ಸಹೋದರ ಸಹೋದರೇ ಸೊ ಇದು ನಾವು ಹುಟ್ಟುವಾಗಲೇ ನಮ್ಮಲ್ಲಿ ಬರುವಂತದ್ದು ಇದನ್ನ ಹುಟ್ಟು ಗುಣ ಅಂತ ಹೇಳ್ತಾರೆ ಅಲ್ವಾ ಸೊ ಈ ಹುಟ್ಟು ಗುಣ ಅಂದ್ರೆ ಇದು ನಮ್ಮ ತಂದೆ ತಾಯಿಯಿಂದ ಬರುವಂತ ಒಂದು ಬೆಲಹೀನತೆಗಳು ಅಲ್ವಾ ಸೊ ಇದು ನಾವು ಹುಟ್ಟುವಾಗ್ಲೆ ನಾವು ಇದನ್ನ ಇದನ್ನ ಬಂದು ನಮ್ಮ ಜೊತೆ ಇಟ್ಟಿರ್ತೀವಿ ಈ ಒಂದು ಹುಟ್ಟು ಗುಣಾನೇ ನಮ್ಮನ್ನ ಈ ಭೂಮಿಯಲ್ಲಿ ನಡೆಸ್ತದೆ ಅದಾದ ನಂತರನೇ ಬೆಳಿತಾ ಬೆಳೀತಾ ಬೆಳೀತಾ ಅನುಭವಗಳ ಮೂಲಕ ನಮ್ಮ ಒಂದಷ್ಟು ಹುಟ್ಟು ಗುಣವು ಅದು ಮೋಸವಾಗಿದ್ರೆ ಅದು ತಪ್ಪಾಗಿದ್ರೆ ಅದನ್ನ ತಿದ್ದಪಡೆ ಮಾಡ್ಕೊಳಕ್ಕೆ ನಾವು ಹೋಗ್ತೀವಿ ಸೊ ಈ ವಿಷಯಗಳನ್ನ ನಾವು ನೋಡುವಾಗ ಸಹೋದರ ಸಹೋದರರೇ ಅಲ್ಲಿ ದಾವಿದನ ವಿಷಯದಲ್ಲೂ ಕೂಡ ಯಾವ ರೀತಿ ಸೊಲಮೋಲನ ಒಂದು ಜನ್ಮ ಯಾವ ರೀತಿಯಲ್ಲಿ ಸಮಾಧಾನದ ಪರಿಸ್ಥಿತಿಯಲ್ಲಿ ಅಥವಾ ದಾವಿದನ ಒಂದು ಬದಲಾವಣೆಯ ಕಾಲ ಸಮಯದಲ್ಲಿ ನಡೀತೋ ಆ ಒಂದು ನಡೆಯುವಾಗ ಸೋಲಮೂನನಿಗೆ ಆ ಒಳ್ಳೆಯ ಒಂದಷ್ಟು ಗುಣಗಳು ದಾವಿದನಿಂದ ಅಲ್ಲಿ ಆತನಿಗೆ ಬಂತು ಅಂತಾನೂ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರ್ರೆ ಸೊ ಈ ರೀತಿಯ ವಿಚಾರಗಳನ್ನ ನಾವು ನೋಡುವಾಗ ಈ ರೀತಿಯ ಕಾರ್ಯಗಳನ್ನ ನೋಡುವಾಗ ಸಹೋದರ ಸಹೋದರ್ರೆ ಅದನ್ನೇ ಸೋಲಮೂನನ ಅಲ್ಲಿ ಅದನ್ನೇ ದಾವಿದನ ವಿಷಯದಲ್ಲಿ ಇನ್ನ ಮಿಕ್ಕಿರುವಂತ ಮಕ್ಕಳು ಒಂದು ದೇವರ ಅಥವಾ ಯಹೂದ್ಯರಾಗಿರ್ಲಿಲ್ಲ ಅನ್ಯ ಒಂದು ಸ್ತ್ರೀಯರಿಗೆ ಅಥವಾ ಬೇರೆ ದೇವರಗಳನ್ನ ಸೇವಿಸುವ ಸ್ತ್ರೀಯರಿಗೆ ಹುಟ್ಟಿದ್ದಂತ ಮಕ್ಕಳಾಗಿದ್ರು ಅವರಿಗೆ ದೇವರ ವಿಷಯವಾಗಿ ಅತಿ ಹೆಚ್ಚಾಗಿ ಹೇಳ್ಕೊಡೋದಿಕ್ಕೆ ದಾವಿದನಿಗೆ ಸಮಯ ಇರ್ಲಿಲ್ಲ ಅಥವಾ ಸಂದರ್ಭಗಳು ಆ ರೀತಿ ಇರ್ಲಿಲ್ಲ ಅದರಿಂದ ಅವರೆಲ್ಲಾನು ಅವರ ತಾಯಿಯಂದರ ಜೊತೆಯಲ್ಲಿ ಬೆಳೆದು ನಾವು ನೋಡಿದ್ವಿ ಅಪ್ಸಲೋಮ್ ವಿಷಯದಲ್ಲಿ ಕೂಡ ಅವರು ಅವನು ದಾವಿದನಲ್ಲಿ ಇದ್ರೂ ಅತಿ ಹೆಚ್ಚಾದ ಸಮಯ ಅವರ ಮಾವಂದಿರ ಹತ್ರ ಇದ್ದು ಆ ಒಂದು ಲೋಕದ ವಿಚಾರವಾಗಿ ಅವರು ಅವರು ಜ್ಞಾನವನ್ನ ಪಡ್ಕೊಂಡು ಅಲ್ಲಿ ದಾವಿದನ ವಿರುದ್ಧವಾಗಿ ಇದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಈ ವಿಚಾರಗಳನ್ನ ನೋಡುವಾಗ ಅದನ್ನೇ ನಮಗೆ ಇದು ಇದು ಒಂದು ಪಾಠವಾಗಿ ಅಲ್ಲಿ ಹೇಳ್ತಾರೆ ಏನಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ನಾವು ಒಂದು ವೇಳೆ ಈ ಸತ್ಯದ ಮಾರ್ಗದಲ್ಲಿ ಬಂದ ನಂತರ ನಮ್ಮ ಪಾತ ಪಾಪಗಳನ್ನ ಅರಿತು ನಮ್ಮ ಮನಸ್ಸಿನ ಆಳದಲ್ಲಿರುವಂತ ಆ ಹುಟ್ಟು ಗುಣಗಳು ದೇವರಿಗೆ ಮೆಚ್ಚುಗೆ ಆಗದೆ ಇರುವಂತ ಗುಣಗಳನ್ನ ನಾವು ಹಂತ ಹಂತವಾಗಿ ತೆಗೆಯುವ ಒಂದು ಒಂದು ಪ್ರಯಾಸದಲ್ಲಿ ಇರಬೇಕು ಒಂದು ವೇಳೆ ನಾವು ಆ ರೀತಿಯ ಒಳ್ಳೆಯ ಒಂದು ವಿಚಾರಗಳನ್ನ ನಮ್ಮ ಜೀವನದಲ್ಲಿ ನಾವು ಮಾಡೋದಿಕ್ಕೆ ನಾವು ದಿನ ದಿನೇನು ಅದರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದಾಗ ಸಹೋದರ ಸಹೋದ್ರೆ ಒಂದು ವೇಳೆ ನಮಗೆ ದೇವರ ಕೃಪೆಯಿಂದ ಮಕ್ಕಳು ಅಂತ ಆಗುವಾಗ ನಮ್ಮ ಬದಲಾವಣೆಯ ಒಂದು ವಿಚಾರ ಒಂದು ಮನಸ್ಸಿನಲ್ಲಿ ಆ ಮಗು ಆ ರೀತಿ ಹುಟ್ಟುವಾಗ ಆ ಒಂದು ಬದಲಾವಣೆಯ ವಿಚಾರ ದೇವರ ಮೇಲೆ ಇನ್ನ ಪ್ರೀತಿ ದೇವರಲ್ಲಿ ನಮ್ಮ ದೇವರ ಕಣಿಕರವನ್ನ ಹೊಂದುವಂತ ವಿಷಯ ದೇವರಲ್ಲಿ ಕ್ಷಮಾಪಣೆ ಕೇಳಿದಂತ ವಿಷಯ ಈ ಹೃದಯವರು ಸಹೋದರ ಸಹೋದರರೇ ಆ ಒಂದು ಮನಸ್ಥಿತಿಯಲ್ಲಿ ನಮಗೆ ಆ ಒಂದು ಮಕ್ಕಳು ಕೂಡ ಅದೇ ಮನಸ್ಥಿತಿಯಲ್ಲಿ ದೇವರಲ್ಲಿ ಬೆಳೆಯೋದಕ್ಕೆ ನಾವು ಅಲ್ಲಿ ಒಂದು ಅವಕಾಶವನ್ನ ಮಾಡಿಕೊಡುವಂತದ್ದಾಗಿದೆ ಕೂಡ ಅಂತ ಹೇಳ್ತಾರೆ ಸಹೋದರ ಸಹೋದರರೇ ಅದರಿಂದ ನಮಗೆ ಮೊಟ್ಟ ಮೊದಲನೇದಾಗಿ ಏನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ನೂತನ ಸೃಷ್ಟಿಯಾಗಿ ಬಂದಿರುವಂತ ನಾವು ಹುಟ್ಟು ಗುಣ ಅನ್ನುವ ಒಂದು ವಿಷಯ ನಮ್ ಎಲ್ರಿಗೂ ಇದೆ ಆ ಹುಟ್ಟು ಗುಣದಲ್ಲಿ ಒಂದಷ್ಟು ಗುಣಗಳು ತುಂಬಾ ಆಶೀರ್ವಾದ ಕೊಡುವಂತ ಗುಣಗಳಾಗಿದೆ ಅದು ಒಳ್ಳೆಯ ಗುಣಗಳಾಗಿರ್ತದೆ ಆದ್ರೆ ಒಂದಷ್ಟು ಗುಣಗಳು ತುಂಬಾನೇ ದೇವರಿಗೆ ಮೆಚ್ಚುಗೆ ಆಗದೆ ಇರುವಂತ ಗುಣಗಳಾಗಿರ್ತವೆ ಅದರಿಂದ ಈ ಮೆಚ್ಚಿಗೆ ಆಗದೆ ಇರುವಂತ ಗುಣಗಳ ಮೇಲೆ ನೂತನ ಸೃಷ್ಟಿಯ ಒಂದು ಅಡಿಪಾಯವನ್ನ ಹಾಕಿದ್ರೆ ಅದು ಯಾವಾಗ್ಲೂ ಅದು ಬೀಳುವ ಸಾಧ್ಯತೆ ಇದೆ ಅದರಿಂದ ದೇವರು ಆತನ ವಾಕ್ಯದ ಪ್ರಕಾರ ಇರುವ ಒಳ್ಳೆಯ ಗುಣಗಳ ಮೇಲೆ ನಮ್ಮ ಒಂದು ಅಡಿಪಾಯವನ್ನ ಹಾಕಿ ನಾವು ಕ್ರಿಸ್ತನ ಹಾದಿಯಲ್ಲಿ ನಡೆಯೋದಿಕ್ಕೆ ನಮ್ಮ ದೇವಾಲಯಗಳನ್ನ ನಾವು ಕಟ್ಟಬೇಕು ಅಂತನೂ ನಾವು ನೋಡುವಂತಾಗಿದ್ದೀವಿ ಅದು ಮಾತ್ರವಲ್ಲ ನಮ್ಮ ಗುಣಗಳು ಒಂದು ವೇಳೆ ಮಕ್ಕಳಿಗ ನಾವು ಮಕ್ಕಳ ಹೆತ್ತವರಾಗಿರ್ಬೋದು ಇನ್ನ ಮಕ್ಕಳ ಮದುವೆಯಾಗಿ ಮಕ್ಕಳನ್ನ ಬರುವಂತ ದಿನಗಳಲ್ಲಿ ನಾವು ಹೆತ್ತೋರಾಗಿರ್ಬೋದು ಇದೆಲ್ಲ ಇದ್ದಾಗ ಒಂದು ವಿಷಯನ ನಾವೇನ್ ತಿಳ್ಕೊಬೇಕಂದ್ರೆ ನನ್ನ ಮನಸ್ಥಿತಿ ಎಷ್ಟು ಮಾತ್ರಕ್ಕೆ ದೇವರಲ್ಲಿ ಹೊಂದ್ಕೊಂಡಿದ್ಯೋ ಅದೇ ಗುಣ ಸ್ವಭಾವವನ್ನ ನಾನು ನನ್ನ ಮಕ್ಕಳಿಗೆ ಅದನ್ನ ಕೊಡ್ತೀನಿ ಅಂತ ನನ್ನ ಮನಸ್ಸಲ್ಲಿ ಇರಬೇಕು ಸೋದರ ಸಹೋದ್ರೆ ಇದಕ್ಕೆ ಅನೇಕ ವಿಷಯಗಳು ಪ್ರಾಕ್ಟಿಕಲ್ ಆಗಿ ನಾವೇನ್ ಮಾಡ್ಬೋದು ನಾವು ನಮ್ಮ ಜೀವನದಲ್ಲಿ ನೋಡ್ಬೋದು ಒಂದು ನಮ್ಮ ಮಗು ಅಂತ ಹೇಳುವಾಗ ಆ ಒಂದು ಮಗುಗೆ ತಂದೆ ತಾಯಿಯ ಗುಣಗಳು ಯಾವ್ದೋ ರೀತಿಯಲ್ಲಿ ಅಲ್ಲಿ ಕಾಣಲ್ಪಡ್ತದೆ ತಂದೆಯ ಒಂದಷ್ಟು ಸ್ವಭಾವಗಳು ಅವರು ಮಾತನಾಡುವ ಮಾತು ರೀತಿ ಶೈಲಿ ಆತನ ಒಂದು ಆ ಯಾವ್ದಾದ್ರು ಒಂದು ಗುಣ ಆ ಮಕ್ಕಳಲ್ಲಿ ಕೂಡ ಕಾಣಲ್ಪಡ್ತದೆ ಇದೆಲ್ಲ ಏನಪ್ಪಾ ಅಂದ್ರೆ ನಮ್ಮ ಒಂದು ಹೃದಯದ ಪರಿಸ್ಥಿತಿ ನಮ್ಮ ಮಕ್ಕಳ ಮೇಲೆ ಕೂಡ ಅದು ಪರಿಣಾಮ ಬೀರ್ತದೆ ಅಂತ ನೋಡ್ಬೇಕು ಒಂದು ವೇಳೆ ನಮಗೆ ಮಕ್ಕಳಾಗಿ ಅವರು ನಮ್ಮ ಸಂಗಡ ಈಗ ಚಿಕ್ಕ ಬಾಲ್ಯದಿಂದ ಬೆಳೀತಾ ಇರುವ ಕೂಡ ನಮ್ಮ ಜೀವನದಲ್ಲಿ ಈ ಸತ್ಯದ ಬೆಳಕು ನಮ್ಮನ್ನ ಒಂದೊಂದು ದಿನಾನು ನಮ್ಮನ್ನ ಬದಲಾವಣೆ ಮಾಡುವಾಗ ಕ್ರಿಸ್ತನ ಸ್ವರೂಪಕ್ಕೆ ಮಾರ್ಪಡೆ ಆಗೋದನ್ನ ನಮ್ಮ ಮಕ್ಕಳು ನೋಡುವಾಗ ಅದು ಕೂಡ ಅವರ ಒಂದು ಜೀವನದಲ್ಲಿ ಅತಿ ಹೆಚ್ಚಾದ ಒಂದು ಪ್ರಭಾವವನ್ನ ಬೀಳುವ ಬೀಳಿಸುವ ಒಂದು ವಿಷಯವಾಗಿದೆ ಅದಕ್ಕೂ ಕೂಡ ನಾವು ತುಂಬಾ ಜಾಗ್ರತೆಯಿಂದ ಇರಬೇಕು ನಾವು ಪಡ್ಕೊಂಡಿರುವ ಈ ಸತ್ಯದಲ್ಲಿ ನಮ್ಮ ಮಕ್ಕಳು ಬರಬೇಕು ಅಂತ ಎಲ್ಲಾ ತಂದೆ ತಾಯಿಯಂದರಿಗೆ ಆಸೆ ಇದೆ ಆ ಆಸೆ ನೆರವೇರಬೇಕು ಅಂದ್ರೆ ನಮ್ಮ ಗುಣಗಳು ನಮ್ಮ ಜೀವನದಲ್ಲಿ ನಾವು ನಡು ನಡೆಯುವಂಥ ಒಂದೊಂದು ದಿನಾನೂ ನಾವು ನಡೆಯುವಂಥ ಮಾರ್ಗವು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಉದಾಹರಣೆ ಆಗಿರಬೇಕು ಒಂದು ಒಳ್ಳೆಯ ಎಕ್ಸಾಂಪಲ್ ಆಗಿರಬೇಕು ಆ ರೀತಿ ಇದ್ದಾಗ ಯಾವ ರೀತಿ ಸಾಲಮೋನನಿಗೆ ದಾವಿದನ ಒಂದು ಇನ್ಫ್ಲೂಯೆನ್ಸು ದಾವಿದನ ಒಂದು ಜೀವನವು ಅವನಿಗೆ ತುಂಬ ಇನ್ಫ್ಲೂಯೆನ್ಸ್ಡ್ ಆಗಿತ್ತು ಅದೇ ರೀತಿ ನಮ್ಮ ಮಕ್ಕಳಿಗೂ ಕೂಡ ನಾವು ನೂತನ ಸೃಷ್ಟಿಯಾಗಿ ನಡೀತಾ ಇರುವ ವಿಷಯಗಳನ್ನ ನೋಡುವಾಗ ಅವರಲ್ಲೂ ಬದ ಬದಲಾವಣೆಗಳು ಬರಬೇಕು ಅಂತ ಬರ್ತದೆ ಅಂತಾನು ನಾವು ನೋಡುವಂತರಾಗಿದ್ವಿ ಸಹೋದರ ಸೋದರೇ ಇನ್ನೊಂದು ಮುಖ್ಯವಾದ ವಿಷಯವನ್ನ ಒಂದು ವೇಳೆ ಯೌವನಸ್ಥರಾಗಿದ್ರೆ ನಾವ್ ಏನ್ ನೋಡ್ಬೇಕು ಅಂತ ನೋಡ್ಬೇಕಾದ್ರೆ ಅಪೋಸಲ್ ಪೌಲ್ ಹೇಳದಂಗೆ ಕ್ರಿಸ್ತನಲ್ಲಿ ನಾವು ಮದುವೆಯನ್ನ ಮಾಡೋದು ತುಂಬಾ ಮುಖ್ಯವಾಗಿದೆ ನಮ್ಮ ರಕ್ಷಣೆಗೆ ಅಂತ ನೋಡ್ತೀವಿ ಯಾಕೆ ಅಂದ್ರೆ ದಾವಿದನ ಜೀವನದಲ್ಲಿ ನೋಡುವಾಗ ಆತನು ಹೆಂಡತಿಯರನ್ನ ಅವನು ಮದುವೆ ಮಾಡಿದಾಗ ಅಲ್ಲಿ ಅನೇಕ ಸ್ತ್ರೀಯರು ಯಹುದ್ಯರಾಗಿಲ್ದೆ ದೇವರನ್ನ ಅರಿ ಎನ್ರು ದೇವರನ್ನ ಗೊತ್ತಿಲ್ಲದೆ ಇರುವಂತ ಸ್ತ್ರೀಯಾಗಿರಾಗಿರೋದ್ರಿಂದ ಅವರ ಮಕ್ಕಳನ್ನು ಅದೇ ರೀತಿಯಲ್ಲಿ ಬೆಳೆದ್ರು ಅಂತ ನೋಡ್ತೀವಿ ಸೊ ನಮ್ಮ ಜೀವನದಲ್ಲೂ ಅಪ್ಪೋ ಸ್ವಲ್ಪ ಗುರುಂತಿಯರಿಗೆ ಬರೆಯುವಾಗ ಮತ್ತೆ ಸಭೆಗೆ ಬರೆಯುವಾಗ ಹೇಳ್ತಾರೆ ನೀವು ಯಾವಾಗ್ಲೂ ಕ್ರಿಸ್ತನಲ್ಲಿ ಮದುವೆ ಆಗ್ರಿ ಅಂತ ಹೇಳುವಾಗ ಕ್ರಿಸ್ತನ ನಂಬಿಕೆಯಲ್ಲಿ ಕ್ರಿಸ್ತನ ಒಂದು ಐಕ್ಯದಲ್ಲಿರುವ ಕುಟುಂಬದಿಂದ ಅಥವಾ ಐಕ್ಯದಲ್ಲಿರುವ ಒಂದು ಜೀವನ ಸಂಗಾತಿಯನ್ನ ನಾವು ಪಡ್ಕೊಂಡ್ರೆ ದೇವರ ಭಯದಲ್ಲಿ ನಾವು ನಡೀತೀವಿ ನಮಗೆ ಉಂಟಾಗುವ ಮಕ್ಕಳು ಕೂಡ ಆ ದೇವರ ಭಯ ದೇವರ ಒಂದು ವಿಚಾರವು ದೇವರ ಒಂದು ಸಂಕಲ್ಪವು ಏನು ಅಂತ ಅವ್ರಿಗೂ ತಿಳಿತದೆ ಅದರಿಂದನೇ ಇದು ಕೂಡ ನಾವು ತುಂಬಾ ಎಚ್ಚೆತ್ಕೊಂಡು ಈ ವಿಷಯಗಳನ್ನ ನೋಡ್ಬೇಕು ಸೊ ನಾವು ಬೇರೆ ಒಂದು ವಿಚಾರವಾಗಿ ಮದುವೆ ಮಾಡೋಣ ಅಂದ್ರೆ ಅದು ಪಾಪವಲ್ಲ ಆದ್ರೆ ನಮ್ಮ ರಕ್ಷಣೆಗೆ ಅದು ಹಾನಿಯಂಟ ಉಂಟಾ ಉಂಟು ಮಾಡುವ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರೋದ್ರಿಂದಾನೇ ಅಲ್ಲಿ ಅಪೋಸಲ್ ಸ್ವಲ್ಪ ಆ ಒಂದು ಎಚ್ಚರಿಕೆಯ ಒಂದು ಮಾತನ್ನ ಹೇಳ್ತಾರೆ ಕ್ರಿಸ್ತನಲ್ಲಿ ನೀವು ಮದುವೆ ಆದರೆ ಕ್ರಿಸ್ತ ನಂಬಿಕೆಯಲ್ಲಿ ಇರುವಂತ ಈ ಒಂದು ಸತ್ಯದ ಬೆಳಕಲ್ಲಿ ಇರುವಂತವರು ಈ ದೇವರ ಯೋಜನೆಯನ್ನ ಸರಿಯಾದ ಸರಿಯಾಗಿ ಅರ್ಥ ಮಾಡಿಕೊಂಡಿರುವ ಮಕ್ಕಳ ಮಧ್ಯದಲ್ಲಿ ನೀವು ಈ ಮದುವೆಯ ಕಾರ್ಯಗಳನ್ನ ಮಾಡುವಾಗ ನಿಮಗೆ ಅದರಿಂದ ಒಳ್ಳೆಯ ಒಂದು ಫಲಿತಾಂಶವು ಒಳ್ಳೆಯ ಒಂದು ನಿರ್ಧಾರವು ಒಳ್ಳೆ ರೀತಿಯಲ್ಲಿ ನಮಗೆ ರಿಸಲ್ಟ್ ಸಿಗತ್ತೆ ಅಂತ ಕೂಡ ನಾವು ನೋಡುವಂತರಾಗಿದ್ದೀವಿ ಸಹೋದರ ಸಹೋದರ ಯಾಕಂತ ನೋಡ್ಬೇಕಾದ್ರೆ ನಮ್ಮ ಎಲ್ಲರ ಬಯಕೆ ಏನು ಅಂದರೆ ನಾವು ಪಡ್ಕೊಂಡಿರೋ ಈ ಸತ್ಯದಲ್ಲಿ ನಮ್ಮ ಮಕ್ಕಳು ಕೂಡ ಬರಬೇಕು ಅಂತ ನಾವು ಯಾವಾಗಲೂ ಆಲೋಚನೆ ಮಾಡ್ತೀವಿ ದೇವರಲ್ಲಿ ಬೇಡ್ಕೋತೀವಿ ಆದರೆ ದೇವರು ಒಬ್ಬರನ್ನ ಕರೀದೆ ಇದ್ರೆ ನಾವು ಯಾವ ರೀತಿಯಲ್ಲೂ ಅವ್ರನ್ನ ಈ ಸತ್ಯದಲ್ಲಿ ಕರ್ಕೊಬರಕ್ಕೆ ಸಾಧ್ಯ ಇಲ್ಲ ಆದರೆ ಈ ಸತ್ಯವನ್ನ ಅವರು ವಿಶೇಷವಾಗಿ ಇದನ್ನ ಅವರು ಸ್ವೀಕಾರ ಮಾಡೋದಕ್ಕೂ ಮತ್ತೆ ಸತ್ಯವನ್ನ ಅವರು ಒಳ್ಳೇದು ಅಂತ ತಿಳ್ಕೊಳ್ಳೋದಿಕ್ಕೆ ನಮ್ಮ ಗುಣಗಳೇ ಅದಕ್ಕೆ ಕಾರಣವಾಗಿದೆ ಅದನ್ನ ಮಾಡುವ ಒಂದು ಪ್ರಯತ್ನವನ್ನ ನಾವು ಮಾಡಬೇಕು ಮಿಕ್ಕಿರೋ ವಿಷಯಗಳನ್ನ ದೇವರು ಆಯ್ಕೆ ಮಾಡೋದಿಕ್ಕೆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬಹುದು ಸಹೋದ್ರ ಸಹೋದರರೇ ಅದರಿಂದ ನಾವು ಈ ವಿಚಾರಗಳನ್ನ ನಮ್ಮ ಗಮನದಲ್ಲಿ ಇಡೋಣ ಈ ಒಂದು ವಿಷಯದಲ್ಲಿ ನೋಡಬೇಕಾದ್ರೆ ಸಹೋದರ ಸಹೋದರ್ರೆ ಅದಕ್ಕೋಸ್ಕರನೇ ನಾವು ಈ ಪಾಠದಲ್ಲಿ ವಿಶೇಷವಾಗಿ ಏನ್ ನೋಡ್ತೀವಿ ಅಂದ್ರೆ ದಾವಿದನು ಬದಲಾವಣೆ ಆಗುವ ಒಂದು ಕಾಲ ಸಮಯ ಅವನು ಬೆಚ್ಚೆಬಾಲ್ ಹತ್ರ ಮಾಡಿದ್ದ ತಪ್ಪನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಬೆಚ್ಚಬಾಲನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡಿ ಅಲ್ಲಿಂದ ಅವನು ಮಾರ್ಗವನ್ನ ಬದಲಾವಣೆ ಮಾಡಿ ಯಾವ ತಪ್ಪಲ್ಲಿ ಅವನು ದೇವರ ವಿರುದ್ಧವಾಗಿ ನಡೆದನೋ ಆ ತಪ್ಪಿನಿಂದ ಅವನು ದೂರ ಬರುವುದಕ್ಕೆ ಅವನು ಪ್ರಯಾಸ ಪ್ರಯ ಪ್ರಯತ್ನಗಳನ್ನ ಮಾಡಿ ಅದರಲ್ಲಿ ಒಳ್ಳೆ ಗುಣಗಳನ್ನ ಪಡ್ಕೊಂಡು ಅವನು ನಡೆಯುವಾಗ ಆತನ ಮಗನಾದ ಸೋಲಮೂನಿಗೂ ಅದು ತುಂಬಾ ಮುಖ್ಯವಾದ ಬುದ್ಧಿಪಾಠವಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ ಸೋದರ ಸೋದರರೇ ಈ ವಿಷಯ ಈ ವಿಷಯಗಳನ್ನ ನಾವು ತುಂಬಾ ಜಾಗ್ರತೆಯಿಂದ ನೋಡೋರಾಗಿದ್ದೀವಿ ಒಂದು ವೇಳೆ ಈ ಸತ್ಯದಲ್ಲಿ ಬಂದಿರುವ ನಾವು ಯೌವನಸ್ಥರಾಗಿರ್ಬೋದು ಅಥವಾ ಸಂಸಾರ ಇರ್ಬೋದು ಮಕ್ಕಳಿರ್ಬೋದು ಇದೆಲ್ಲ ಇದ್ರೂ ನಾವು ಯಾವ ರೀತಿ ನಮ್ಮ ಮಕ್ಕಳಿಗೆ ದೇವರ ಭಯ ದೇವರ ಒಂದು ಆಲೋಚನೆ ದೇವರ ಒಂದು ಯೋಜನೆಗಳು ಏನು ದೇವರು ಯಾವುದರ ಮೇಲೆ ಇಷ್ಟಪಡ್ತಾರೆ ಇದನ್ನೆಲ್ಲ ತಿಳಿಸೋದು ಮಾತ್ರ ಅಲ್ಲ ನಮ್ಮ ಜೀವನವು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡೆಯುವ ಆತನ ಶಿಷ್ಯರಾಗಿ ಯಾವುದೇ ರೀತಿಯ ಒಂದು ಕೊರತೆ ಅಥವಾ ಯಾವುದೇ ರೀತಿಯ ಜನ ದೂರು ಹೇಳುವ ರೀತಿಯಲ್ಲಿ ನಮ್ಮ ಗುಣಗಳನ್ನ ನಾವು ಬೆಳೆಸ್ಕೊಳ್ಳದೆ ದೇವರ ಕೃಪೆಯಿಂದ ಮಗನ ಸ್ವಾರೂಪಕ್ಕೆ ಮಾರ್ಪಡೆ ಆಗೋದಿಕ್ಕೆ ನಮ್ಮನ್ನ ಕರೆದಿದ್ದಾರೆ ಅದನ್ನೇ ವಚನವನ್ನ ನಾವೊಂದು ಓದಿ ಈ ಪಾಠವನ್ನ ಮುಗಿಸೋಣ ನಾವು ಓದಿದೀವಿ ಈ ಈ ವಚನಗಳನ್ನ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು ಆದ್ರೂ ಈ ಒಂದು ಪಾಠಕ್ಕೆ ಬೇಕಾಗಿರುವಂತಹ ಈ ವಚನವನ್ನ ಓದಲ್ಲ ರೋಮಾಪುರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಎಂಟನೇ ವಚನ ರೋಮಾಪುರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಇಪ್ಪತ್ತೆಂಟು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಓದಿಸಿ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತ್ಮನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಉಳ್ಳವರಾಗುವುದಕ್ಕೆ ನೇಮಿಸಿದನು ಇದೇ ದೇವರ ಸಂಕಲ್ಪ ಈ ಸಂಕಲ್ಪನೆ ನಾವಿಲ್ಲಿ ನೋಡುವಾಗ ದಾವೀದನ ಒಂದು ಜೀವನದಲ್ಲಿ ಈ ದೇವರ ಸಂಕಲ್ಪವು ಯಾವ ರೀತಿ ಅದು ಹಂತ ಹಂತವಾಗಿ ಅಲ್ಲಿ ನಡೀತಾ ಇದ್ವು ಅಂತ ಕೂಡ ನಾವು ನೋಡಿದ್ವಿ ಸಹೋದರ ಸಹೋದರ ಅದರಿಂದ ಈ ವಿಚಾರಗಳನ್ನ ನಾವು ಗಮನಿಸುವಾಗ ದಾವಿದನ ಜೀವನದಲ್ಲಿ ಸೋಲಮೂನನು ಯಾವ ರೀತಿ ಅಲ್ಲಿ ಬೆಚ್ಚಬಾಲ ಮೂಲಕ ಸಾಲಮೂನನ್ನು ಹುಟ್ಟಿದ ಸಾಲಮೂನನ ವಿಷಯ ವಿಷಯವನ್ನ ನೋಡುವಾಗ ಆ ಆ ಒಂದು ಕಾರ್ಯದಲ್ಲಿ ನಾವು ನೋಡುವಾಗ ತಂದೆಯ ಒಂದು ಬದಲಾವಣೆ ಆಗ್ತಾ ಇರುವಂತ ಒಂದು ಗುಣಗಳು ಸೊಲಮಿನ ಮೇಲೆ ಅತಿ ಹೆಚ್ಚಾದ ಪರಿಣಾಮವನ್ನ ಅಲ್ಲಿ ಬೀರ್ತು ಅಂತ ನೋಡ್ತೀವಿ ಸೊ ನಮ್ಮ ಜೀವನದಲ್ಲೂ ಈ ಸತ್ಯದ ಬೆಳಕಿಗೆ ಬಂದಿದ್ದೀವಿ ದೇವರನ್ನ ಆದ್ಕೊ ದೇವರು ನಮ್ಮನ್ನ ಹಾದುಕೊಂಡಿದ್ದಾರೆ ಅವ್ರಿಗೋಸ್ಕರ ಜೀವಿಸ್ತೀವಿ ಅಂತ ಪ್ರಮಾಣ ಮಾಡಿ ನಾವು ದೀಕ್ಷಾ ಸ್ಥಾನದ ಮೂಲಕ ಈ ಸತ್ಯದ ಬೆಳಕೆಗೆ ಬಂದಿದ್ದೀವಿ ಆ ರೀತಿ ವಿಚಾರಗಳನ್ನ ಬಂದಾಗ ನಾವು ಯಾವ ರೀತಿಯ ದೇವರ ಮಕ್ಕಳಾಗಿ ನಮ್ಮ ಗುಣಗಳು ನಮ್ಮ ಗುಣ ಸ್ವಭಾವಗಳು ಅದು ಹುಟ್ಟು ಗುಣ ಇದ್ರೂ ಅದು ದೇವರಿಗೆ ಮೆಚ್ಚುಗೆ ಆಗದೆ ಇದ್ರೆ ಅದನ್ನ ಸಂಪೂರ್ಣವಾಗಿ ನಮ್ಮ ಮನಸ್ಸು ಹೃದಯದಿಂದ ತೆಗೆದು ಹಾಕುವುದೇ ಈ ಕ್ರೈ ಈ ಒಂದು ಹಾದಿಯಲ್ಲಿ ನಾವು ಸಂ ನಾವು ಒಂದೊಂದು ವೇಳೆ ನಾವು ಎದುರಿಸುವ ಒಂದಷ್ಟು ಸಂಘರ್ಷಗಳು ಸಹೋದರ ಸಹ ಅದರಿಂದ ನಾವು ಅತಿ ಹೆಚ್ಚಾದ ಗಮನವನ್ನು ಕೊಡೋಣ ನಾವು ನಮ್ಮ ಕುಟುಂಬವರು ನಮ್ಮ ಕುಟುಂಬದಲ್ಲಿ ಇನ್ನ ಸತ್ಯದ ಒಂದು ಮಾರ್ಗದಲ್ಲಿ ಬರದೇ ಇರೋರು ಇವರೆಲ್ಲಾನು ಈ ಸತ್ಯದ ಒಂದು ಆ ರುಚಿಯನ್ನ ನೋಡೋದಕ್ಕೆ ನಮ್ಮ ಗುಣಸ್ವಭುಗಳು ಬದಲಾವಣೆಯ ಹಾದಿಯಲ್ಲಿ ದೇವರ ಮಕ್ಕಳಾಗಿ ನಾವು ಇರುವಂತ ಪರಿಸ್ಥಿತಿಯಲ್ಲಿ ಅದನ್ನ ಈ ಲೋಕಕ್ಕೆ ಯಾವ ರೀತಿ ತೋರಿಸ್ತಾ ಇದ್ದೀವಿ ಕ್ರಿಸ್ತನ ಸಹೋದರರಾಗಿ ಈ ಲೋಕಕ್ಕೆ ಯಾವ ರೀತಿ ತೋರಿಸ್ತಾ ಇದ್ದೀವಿ ಇದೆಲ್ಲ ನಾವು ದೇವರು ಮೆಚ್ಚುಗೆ ಆಗಿರುವಂತ ರೀತಿಯಲ್ಲಿ ತೋರಿಸಿದ್ರೆ ಸಹೋದರ ಸಹೋದರರೇ ನಿಜವಾಗ್ಲೂ ದೇವರು ನಮ್ಮನ್ನ ಆಶೀರ್ವಾದ ಮಾತ್ರ ಮಾಡೋದಲ್ಲದೆ ನಮ್ಮ ಒಂದು ಆತ್ಮಿಕ ಜೀವನದ ಓಟದಲ್ಲಿ ನಮ್ಮ ನಾವು ಸ್ಥಿರಚಿತ್ತರಾಗಿ ಹೋಗುವ ಓಡುವಂತೆ ಮಾತ್ರ ಅಲ್ಲ ಆ ಒಂದು ಯಾವುದಕ್ಕೋಸ್ಕರ ಓಡ್ತಾ ಇದೀವೋ ಆ ಒಂದು ಲಕ್ಕನ್ನ ಅಥವಾ ಆ ಒಂದು ಗುರಿಯನ್ನ ನಾವು ಮುಟ್ಟೋದಕ್ಕೆ ಆತನ ಕೃಪೆ ಮತ್ತು ಆತನ ದಯೆಯನ್ನ ತೋರಿಸ್ತಾರೆ ಅದರಿಂದ ನಮಗೆ ಒಂದು ವೇಳೆ ಮಕ್ಕಳು ಬೆಳೆಯೋರಾಗಿದ್ದು ಇನ್ನ ಚಿಕ್ಕವರಾಗಿದ್ರು ನಾವು ಯಾವ ರೀತಿ ಅವ್ರನ್ನ ದೇವರ ಭಯಭಕ್ತಿಯಲ್ಲಿ ಬೆಳೆಸ್ಬೇಕು ಯಾವ ರೀತಿ ಅವ್ರನ್ನೂ ಈ ಒಂದು ಸತ್ಯವನ್ನ ಅವರು ಅರ್ಥ ಮಾಡಿ ಅದನ್ನ ಸ್ವೀಕರಿಸಿ ಆ ಒಂದು ರಕ್ಷಣೆಯ ಒಂದು ಪಾತ್ರೆಯಾಗಿ ಅವ್ರು ಆಗೋದಿಕ್ಕೆ ನಮ್ಮ ಬದಲಾವಣೆ ಆಗುವಂತ ಗುಣಗಳು ತುಂಬಾ ಮುಖ್ಯವಾಗಿದೆ ಅದರಿಂದ ಮಕ್ಕಳಿಗೆ ತಂದೆ ತಾಯಿ ಅಂದರೆ ಮೊದಲನೇ ಶಿಕ್ಷಕರು ಅಲ್ವಾ ಮಕ್ಕಳಿಗೆ ಫಸ್ಟ್ ಯಾರಪ್ಪ ಅವ್ರ ಜೀವನದಲ್ಲಿ ಟೀಚರ್ ಅಂದ್ರೆ ಅವ್ರ ತಂದೆ ತಾಯಿಗಳೇ ಅದರಿಂದ ಸಮರ್ಪಣೆ ಮಾಡಿ ದೇವರಲ್ಲಿ ನಡೀತಾ ಇರುವ ನಾವು ಈ ಒಂದು ಚಿಕ್ಕ ಒಂದು ದಾವಿದನ ಘಟನೆಯಿಂದ ನಾವು ನೋಡಿದ್ದು ಸಹೋದರರು ಇವತ್ತು ತಿಳಿಸಿದ್ದೇನೆಂದ್ರೆ ನಮ್ಮ ಗುಣಗಳು ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ ಅದರಿಂದ ನಾವು ತುಂಬ ಜಾಗ್ರತೆಯಿಂದ ನಮ್ಮ ಇಷ್ಟ ನಮ್ಮ ಸಂತೋಷ ಅಲ್ಲ ನಮ್ಮ ಮಕ್ಕಳು ಇದೇ ಸತ್ಯದಲ್ಲಿ ಕ್ರಿಸ್ತನ ಹೆಜ್ಜೆ ಅಡಿಯಲ್ಲಿ ನಡೆಯುವಂಥವರಾಗಿ ಮತ್ತು ಕ್ರಿಸ್ತನ ಒಂದು ಕ್ರಿಸ್ತನ ಈ ಒಂದು ಶರೀರದ ಅಂಗವಾಗಿ ನಾವು ನಮ್ಮ ಮಕ್ಕಳು ಇರಬೇಕು ಅಂತ ನಮ್ಗೆಲ್ರಿಗೂ ಸಹ ಒಂದು ಒಂದು ಬಯಕೆ ಇದೆ ಆ ಬಯಕೆ ಪೂರೈಸಬೇಕು ಅಂದ್ರೆ ನಾವು ಅದಕ್ಕೆ ಕಾರಣರಾಗಿದ್ದೀವಿ ಅದಕ್ಕೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಮುಂದಿನ ದಿನಗಳಲ್ಲಿ ದೇವರ ಕೃಪೆ ದೇವರ ದಯೆ ನಮ್ಮನ್ನಿದ್ದು ನಮ್ಮನ್ನ ನಡೆಸ್ಲಿ ಅಂತ ಕೂಡ ಹೇಳಿ ಈ ಒಂದು ಪಾಠವನ್ನ ನಾನು ಮುಗಿಸ್ತೀನಿ ಸಹೋದರ ಸಹೋದರೇ ಈ ವಿಚಯಗಳನ್ನ ನಾವು ಆ ಪ ಆ ಒಂದು ಸತ್ಯವೇದದಲ್ಲಿರುವ ಈ ಒಂದು ಅದೋನಿಜ ಯಾವ ರೀತಿ ಅಲ್ಲಿ ಒಂದು ಯೋಜನೆಯನ್ನ ಮಾಡಿದ ಯಾವ ರೀತಿ ದಾವಿದನು ಸೋಲಮುನನ್ನ ಆ ಅಭಿಷೇಕ ಮಾಡಿ ಅರಸನಾಗಿ ಮಾಡಿದ್ರು ಇದೆಲ್ಲ ಈ ಒಂದು ಘಟನೆಗಳನ್ನ ನೀವು ವೇದದಲ್ಲಿ ಸತ್ಯವೇದದಲ್ಲಿ ಹೋದ್ರಿ ಇನ್ನ ಕುಲಂಕುಷವಾಗಿ ಒಂದಷ್ಟು ವಿಷಯಗಳು ನಮ್ಗೆ ಅರ್ಥ ಆಗತ್ತೆ ಅದು ಮಾತ್ರವಲ್ಲ ನಾವು ಈಗ ಹೇಳ್ದಂಗೆ ಒಂದು ಹೋಮ್ವರ್ಕ್ ಏನಪ್ಪಾ ಅಂದ್ರೆ ದಾವಿದನ ಹೆಂಡತಿಯರು ದಾವಿದನ ಮಕ್ಕಳು ಇವರ ಹೆಸರುಗಳು ಏನಾದರೂ ನಮಗೆ ಸತ್ಯವೇದಲ್ಲೇ ನಾವು ಇದೆ ಅದನ್ನ ಹುಡುಕಿ ಆ ಒಂದು ಹೋಮ್ವರ್ಕ್ನ ಮಾಡಿದ್ರೆ ನಮಗೆ ಈ ವಿಷಯಗಳು ನಮ್ಮ ಮನಸ್ಸಲ್ಲಿ ಹಂಗೆ ಇರ್ತದೆ ಸೊ ಆ ಹೆಂಡತಿಯರಲ್ಲಿ ಎಷ್ಟು ಜನ ಅಲ್ಲಿ ಯಹುದ್ಯರಾಗಿದ್ರು ಎಷ್ಟು ಜನ ಅನ್ಯ ಸ್ತ್ರೀಯರಾಗಿದ್ರು ಕೂಡ ನಮಗೆ ಬೇಕಾಗಿದೆ ಯಾಕಂದ್ರೆ ಈ ಮಕ್ಕಳು ಯಹುದಿಯರ ಒಂದು ಹೆಂಡತಿಯರ ಹೊಟ್ಟೆಯಲ್ಲಿ ಹುಟ್ಟದೇ ಇರೋದರಿಂದ ಅವರು ಆ ದೇವರ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ದೇ ಇರುವಂತ ಒಂದು ಜನವಾಗಿದ್ರು ಅಂತ ಕೂಡ ನಾವು ನೋಡ್ತೀವಿ ಅದರಿಂದ ಸಹೋದರ ಸಹೋದರರೇ ಈ ಒಂದು ವಿಚಾರಗಳನ್ನ ನಮ್ಮ ಮನಸ್ಸಲ್ಲಿ ಇಟ್ಟು ದೇವರ ಕೃಪೆ ದೇವರ ದಯೆಗೋಸ್ಕರ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋರಾಗಿದ್ದೀವಿ ಅದರಿಂದ ಈ ಒಂದು ಕೂಟಕ್ಕೆ ನಾವು ಒಂದು ಪ್ರಾರ್ಥನೆಯ ಮೂಲಕ ದೇವರ ಕೃಪೆಯಂಥ ವಿಷಯಗಳನ್ನ ನಮ್ಮ ಜೀವನದಲ್ಲಿ ಜಾರಿಗೆ ತರೋದಿಕ್ಕೆ